ಲೋಕೆ ಆಯುರೇತಿ ಪುರಾಕಾರ ಪ್ರಾಣೋ ಜಹಾತಿ
ಸಹೋವಾಚಾಚರ್ಮಾಮೇತಿ ಸಹೋವಾಚಾಚತ್ರು ಮಾಮೇತಿ ಸಂವತಿಷ್ಠಾ ಮೃತ್ಯುರ್ವಾಹಮೇತಿ ಸ್ಮೋಕಿ ಆಯುರೇತಿ ಪುರಾಕಾರ ಮೃತ್ಯುರಾಗಚ್ಛತಿ ಸಹೋವಾಚಾಚರ್ಮಾಮೇತಿ ಸಹೋವಾಚಕಾರ್ಯ ಉಪತ್ಪಾಯಾನೀತಿ ಸಹೋವಾಚಾಚತ್ರೋಪಂಚೈತ್ರಾಹ್ಮಣ ಕ್ಷತ್ರೇಯ ವಕ್ಷ್ಯತೀತಿ ಜ್ಞಪಯಿಷ್ಯಾಮೀತಿ ಸಂಪಾನಾವಾದಾಯೋತ್ತಸ್ಥೌ ಸೌಹ ಪುರುಷಕೋ ಸುಪ್ತಮಾಜಗ್ಮುತು ಪಾಂಡವಾಸ ಸ್ವಮರಾಜನ್ ವಾಮರಾಜನ್ ನಿಶಿ ಸಹ ನೋತ್ತಸ್ಥೌ ಸಂಪಾಂಡನ ಆಪೇಶ ಬೋಧಯಾಂಚಕಾರ ಸಹ ಸಹ ಹೋತ್ತಸ್ಥೌ ಸಹೋವಾಚಾಚರ್ಮೇಷ ಅಸಹೈತತ್ಪುರುಷಸ್ವಪಿತಿ ನಾಮ ತದ್ಗೃಹೀತೈವ ಪ್ರಾಣೋ ಭವತಿ ಗೃಹೀತಂ ಶೋತಂ ಗೃಹೀತಂ ಮನಃ ಮಹಾರಾಜೋಚ್ಚಾವಚ್ಛತಿ ಮಹಾರಾಜೋ ಜಾನಪದಾನ್ ಗೃಹೀತ್ವಾ ಯಥಾ ಕಾಮಂ ಪರಿವರ್ತೇತ ಪ್ರಾಣಾನ್ ಗೃಹೀತ್ವಾ ಕಾಮಂ ಪರಿವರ್ತತೆ ಅಸ ಯದಾ ಸುಷುಪ್ತೋ ಭವತಿ ಯದಾ ನ ಕಶ್ಚನ ವೇದ ಸಹಸ್ರಾಣಿ ಪುರೀಚತ ಪುರೀಚೇತೆ
Advaitha Kumarova Maharajova Mahabrahmanova Atigrivananda Sagatva Hita Sayatha Wunderavistunturu Charit Sagne Kudaha Vispringaha Vicharanti ಅದೇತ ದುಶ್ಚರ್ಯ ಅಲ್ಲೇ ಆಗ್ಬೇಕು. ಈಶ್ವರನಿಗೂ ನನ್ನದು ನಿನ್ನದು ಅನ್ನೋ ದುಃಖ ನಿಮಿತ್ತವಾದ ವಿಚ್ಛಾ ಜ್ಞಾನ ದೋಷ ಇಲ್ಲವಾದ್ದರಿಂದ ಅವನಿಗೆ ದುಃಖ ಉಂಟಾಗೋದಿಲ್ಲ, ಇನ್ನೊಬ್ಬರು ದುಃಖ ಉಂಟಾಗಲ್ಲ. ಅಂದ್ರೆ ದುಃಖಕ್ಕೆ ಕಾರಣ ನಾನು ನಂದು ಅಭಿಮಾನವೇ ಹೊರತು ಏನು ಕಾರಣ ಅಲ್ಲ. ಅಭಿಮಾನ ಇಲ್ಲದವನಿಗೆ ದುಃಖವಿಲ್ಲ, ಅಭಿಮಾನ ಪಟ್ಕೊಂಡವನಿಗೆ ಎಲ್ಲಾ ರೀತಿಯಿಂದ ದುಃಖ. ನಮ್ಮ ದೇಶ ಅಭಿಮಾನ ಪಡ್ಕೊಂಡು ದುಃಖ ನೀನು ದೊಡ್ಡದಿರ್ಬಹುದು ನಮ್ಮ ದೇಶ ಅಂತ. ಅಯ್ಯೋ ನಮ್ಮ ದೇಶದಲ್ಲಿ ಮುಸಲ್ಮಾನ ಹಂಗಾಮಿದ್ದಾರೆ, ಇಲ್ಲಿ ಕ್ರಿಶ್ಚಿಯನ್ ಹಿಂಗಾಮಿದ್ದಾರೆ, ಹಿಂದೂ ಹಿಂಗಾಮಿದೆ, ಎಲ್ಲ ಕಾರಣ ಏನು ಅಭಿಮಾನ. ಮತ್ತೆ ಎರಡು ಅಭಿಮಾನ, ನಾನೊಂದು ಅಭಿಮಾನ, ನಂದೊಂದು ಅಭಿಮಾನ, ಎರಡು ಅಭಿಮಾನ ಸಮಾನ. ದುಃಖ ಕಾರಣ ಅಭಿಮಾನವೇ ಹೊರತು ಇನ್ನೇನು ಅಲ್ಲ. ಹಾಗಾಗಿ ಈಶ್ವರನಿಗೆ ಅಭಿಮಾನವಿಲ್ಲ, ದುಃಖವಾಗಲ್ಲ. ಈ ಉಪಾಸಕರಿಗೂ ಕೂಡ ಸರ್ವಾತ್ಮಭಾವ ಉಂಟಾಗಿ ಪರಿಚ್ಛಿನ್ನ ಅಭಿಮಾನವಿರುವುದಿಲ್ಲವಾದ್ದರಿಂದ ದುಃಖವಿಲ್ಲ ಅಂತ. ಅಭಿಮಾನ ರಾಹಿತ್ಯವೇ ದುಃಖ ಅಪನಯನ ಹೇತು, ದುಃಖಾಭಾವ ಹೇತು. ದುಃಖವಿಲ್ಲದಿರೋ ಕಾರಣ ಅಭಿಮಾನ ಇಲ್ಲದೆ ನೆಪ್ಪಬಹುದು. ಎಲ್ಲೆಲ್ಲ ನಮ್ಗೆ ದುಃಖವಾಗ್ತಾ ಇದೆಯೋ ಅಲ್ಲೆಲ್ಲ ಅಭಿಮಾನದಿಂದ ಆಗಿರೋದು ಅಂತ ಅರ್ಥ. ಯಾರಿಗಾದ್ರೆ ಆಗ್ಲಿ ಎಲ್ಲಾದ್ರು ಆಗ್ಲಿ ಏನಾದ್ರು ಆಗ್ಲಿ, ರಾಮ ದುಃಖ ಪಟ್ಟ ಅಂದ್ರು ಅಲ್ಲಿ ಅಭಿಮಾನ ಇದೆ ಅಂತ ಅರ್ಥ. ರಾಮ ದುಃಖ ಪಟ್ಟೇ ಇಲ್ಲ, ದುಃಖ ಪಟ್ಟಂಗೆ ಅಂದ್ರೆ ಅದು ಅಭಿಮಾನ ಇಲ್ಲ ಎಂದ್ರು. ಯಾರು ದುಃಖ ಪಟ್ಟರೋ ಅದು ಎಕ್ಸೆಪ್ಷನ್ನೇ ಇಲ್ಲ. ಕೃಷ್ಣ ದುಃಖ ಪಡಲಿ, ಶಿವ ಕೃಷ್ಣ ದುಃಖ ಪಡಲಿ, ರಾಮ ದುಃಖ ಪಟ್ಟ ದುಃಖ ಪಟ್ಟವರಿಗೆಲ್ಲ ಅಭಿಮಾನ ಇರಲೇ ಇದ್ದು. ಅಭಿಮಾನ ಅಂದ್ರೆ ದುಃಖ ಆಗೋದೇ ಇಲ್ಲ. ಹಾಗೆ ಸಂತೋಷ ಅನ್ನೋದು ಅಷ್ಟು ಅಭಿಮಾನಿ ಆಗೋದು ಒಂದೇ ಅಲ್ಲ, ಎರಡಕ್ಕೂ ಅಭಿಮಾನವೇ ಕಾರಣ. ಅಭಿಮಾನಕ್ಕೆ ಕಾರಣ ಅಜ್ಞಾನ. ಯಾಕೆ ಅಭಿಮಾನ ಬರುತ್ತೆ? ಅಜ್ಞಾನದಿಂದ. ತಾನೇ ಯಾರು ಪರಿಶೀಲಿಸಿ ಅಭಿಮಾನ ದುಃಖ ಬರುತ್ತೆ. ಕಿಂಚ ಯದು ಕಿಂಚ ಯತ್ಕಿಂಚ ಇಮಾ ಪ್ರಜಾ ಶೋಚಂತಿ ಅಮೈವ. ಹಾಗಾದ್ರೆ ಇವರ ಸುಖವಲ್ಲ ಅವನಿಗೆ ಬರುತ್ತೆ ಅಂತಂದ್ರೆ ಇವ್ರು ದುಃಖ ಪಟ್ಟಿದ್ದು ಬರ್ಬೇಕಲ್ಲ. ಇವ್ರ ಸುಖ ಅವನು ಬರುತ್ತೆ ಶಬ್ದ ಕರ್ತ ಬರೋದು ಹೋಗೋದು ಕ್ರಿಯೆ ಇಲ್ಲ. ಆ ಉಪಾಸಕನ ಸುಖದಲ್ಲಿ ಇವರೆಲ್ಲರ ಸುಖವೂ ಅಡಕವಾಗತ್ತೆ ಅಂತ ನಾನು ಹೇಳಿದ. ಕೋಟಿ ರೂಪಾಯಿಯಲ್ಲಿ 10 ರೂಪಾಯಿ 100 ರೂಪಾಯಿ 1000 ರೂಪಾಯಿ ಅಡಕವಾಗಿದೆ ಅನ್ನೋ ಆ ಸರ್ವಾತ್ಮಕನಾದ ಚಲನಾತ್ಮಕ ಉಪಾಸನೆ. ಈ ಶಬ್ದ ಸಮಷ್ಟಿಯಾಗಿ ವಾಕು ಪ್ರಾಣ ಅನ್ನ ವಾಕು ಪ್ರಾಣ ಮನಸ್ಸು ಸಮಷ್ಟಿಯಾಗಿ ಸರ್ವಾತ್ಮ ಹಿರಣ್ಯ ಗರ್ಭದ ಉಪಾಸನೆ ಮಾಡುವಂತಹ ಉಪಾಸಕರಿಗೆ ಆ ಸರ್ವಾತ್ಮ ಭಾವ ಊರು ಬಿಡುತ್ತಲ್ಲ, ಹಾಗಾಗಿ ದುಃಖವಿಲ್ಲ ಅಂತ. ಸುಖ ದುಃಖವಿಲ್ಲ, ಎಲ್ಲಾ ಸುಖವೂ ಇವಿಂದ ಆಗತ್ತೆ ಅಂದ್ರು. ಎಲ್ಲಾ ಸುಖವೂ ಆಗತ್ತೆ ದುಃಖವೂ ಬರಲಿ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಈ ಪ್ರಜೆಗಳು ಏನಾದ್ರೂ ಶೋಕಿಸದೆ ಅಯ್ಯೋ ದುಡ್ಡು ಕಳ್ಕೊಂಡೆ, ಅಯ್ಯೋ ಕೆಲಸ ಸಿಗ್ಲಿಲ್ಲ, ಅಯ್ಯೋ ಹಲ್ಲು ತಲೆನೋವು, ಅಯ್ಯೋ ಇನ್ನೇನು ಆಯ್ತು ಅಂತಂದ್ರೆ ಅದು ಅಮೈವ ಅಂದ್ರೆ ಅಮಾನ ಜೊತೆ ಅವ್ರ ಜೊತೆಯಲ್ಲಿ ಇರುತ್ತೆ ಹೊರತು ಇವನ್ ಅಲ್ಲ, ಇವನ್ಗೆ ಬರಲ್ಲ. ಯಾರ ಜೊತೆ? ದುಃಖ ಪಟ್ಟವರ ಜೊತೆಯಲ್ಲೇ ಇರುತ್ತೆ ಹೊರತು ಅಜ್ಞಾನಿಗಳಲ್ಲೇ ಒಬ್ರು ದುಃಖ ಒಬ್ಬರಿಗಿಲ್ಲ ಗೊತ್ತಾ. ಅಜ್ಞಾನಿಗಳೇ ಆಗಿರ್ತಾರೆ ಎಲ್ಲರೂ. ನಾವು ಅಜ್ಞಾನಿಗಳು, ಕಾಶಿಯಲ್ಲಿರೋರು ಅಜ್ಞಾನಿಗಳು, ರಾಮೇಶ್ವರಲ್ಲಿರೋರು ಅಜ್ಞಾನಿಗಳು. ಅವ್ರ ದುಃಖ ನಮ್ ಬರಲ್ಲ, ನಮ್ ದುಃಖ ಅವ್ರಿಗೆ ಹೋಗಲ್ಲ.
ಅಲ್ಲ ಅಮಯವಾಗಿ ಒಂದು ಇದು ಕಾಮ ಹಾಕೋಬೇಕು, ವಾಕ್ಯ ಬೇಕಿಲ್ಲ ಜೊತೆಯಲ್ಲಿಯೇ ಅಂತ ಮೂಲ ಪದ ಅದು. ಅದಕ್ಕೆ ಭಾಷ್ಯ ಸಹ ಅಂತ ವಾಕ್ಯ ಏನ್ ಬೇಕಿಲ್ಲ ಅಲ್ಲಿಗೆ. ಅಮೈವ ಅಂದ್ರೆ ಸಹೈವ ಪ್ರಜಾಭಿ ಶೋಕಾಜನಿಮಿತ್ತಂ ದುಃಖಂ ಸಂಯುಕ್ತಂ ಭವತಿ ಆಸಾಂ ಪ್ರಜಾನಾಂ ಪರಿಚ್ಛಿನ್ನ ಬುದ್ಧಿಜನಿತತ್ವಾಂ. ಏನಾದರೂ ಪ್ರಜೆಗಳು ಶೋಕ ಪಟ್ಟರೆ, ದುಃಖ ಪಟ್ಟರೆ, ಬೇಜಾರುಗೊಂಡರೆ, ಏನೇ ಅವರಿಗೆ ನೋವಾಯಿತು ಅಂದ್ರೆ ಅದು ಅವರ ಆ ಪ್ರಜೆಗಳ ಜೊತೆಯಲ್ಲಿಯೇ ಆ ಶೋಕಾದಿ ನಿಮಿತ್ತವಾದ ದುಃಖವು ಅವ್ರಿಗೆ ಕೂಡ್ಕೊಂಡಿರುತ್ತೆ. ಹೊತ್ತು ನಿನ್ ದುಃಖ ನಿನಗೆ, ನಿನ್ ಹಳೆ ಬರ, ನೀನ್ ಮಾಡ್ಕೊಂಡ ಪಾಪಕ್ಕೆ ಏನೋ ಅದೇ ಅದು ಪಾಪ ಕಾರಣ ಅಂತಿರೋ, ಅಭಿಮಾನ ಕಾರಣ ಅಂತಿರೋ, ಅಜ್ಞಾನ ಕಾರಣ ಅಂತಿರೋ, ಪರಿಚ್ಛಿನ್ನ ಬುದ್ಧಿ ಕಾರಣ ಅಂತ ಏನೋ ಹೇಳೋ ರಿಸಲ್ಟ್ ಒಂದೇ. ಆದ್ರೆ ಮೂಲತಃ ಅಜ್ಞಾನ ಕಾರಣ ಅಂದ್ರೆ ಕರೆಕ್ಟ್, ಅಜ್ಞಾನದಿಂದ ಅಭಿಮಾನ ಬರುತ್ತೆ ಅನ್ನೋದು ಹೌದು, ಅಭಿಮಾನದಿಂದಲೇ ದುಃಖ, ಆ ಅಭಿಮಾನದಿಂದಲೇ ಕರ್ಮ ಮಾಡಿದ್ದು ಕರ್ಮ ನಿಮಿತ್ತ ದುಃಖ ಅಂತ ಆಮೇಲೆ ಹೇಳೋದು. ಕರ್ಮ ಮಾಡೋಕೆ ಅಭಿಮಾನ ಬೇಕು, ಬ್ರಾಹ್ಮಣತ್ವ ಅಭಿಮಾನ ಇದ್ರೆ ಆ ಕರ್ಮಾಧಿಕಾರ ಬರುತ್ತೆ, ಕರ್ಮಾಧಿಕಾರ ಮಾಡಿದ್ರು ಅಭಿಮಾನ ಇರ್ಬೇಕು, ನಾನು ಕರ್ಮ ಮಾಡಿ ಅಭಿಮಾನ ಇರ್ಬೇಕು, ಅವಾಗ ಆ ಪುಣ್ಯವೋ ಪಾಪೋ ನಿಮಿತ್ತವಾಗ ಸುಖವೋ ದುಃಖವೋ ಆಗುತ್ತೆ. ಅಂದ್ರೆ ಮೂಲತಃ ಅಭಿಮಾನವೇ ಕಾರಣ, ಅಭಿಮಾನಕ್ಕೆ ಅಜ್ಞಾನ ಕಾರಣ. ಎಲ್ಲಿಂದ ಎಲ್ಲಿ ಹೋದ್ರು ಕೊನೆ ಫೈನಲ್ ಅಲ್ಲ, ಅಜ್ಞಾನ ಬಿಟ್ಟು ಏನು ಇಲ್ಲ. ಅದಕ್ಕೆ ಭಾಷಿಕಾರರು ಅದನ್ನ ಹೇಳಿದ್ಬಿಟ್ಟು ಸರ್ವಾರ್ಥ ಹೇತು ಆತ್ಮ ಅನವಬೋಧ ಏವಾ. ಸರ್ವಾರ್ಥ ಅಂದ್ರೆ ಎರಡರ್ಥ, ಎಲ್ಲರ ಅರ್ಥ ಮತ್ತು ಎಲ್ಲಾ ತರಹದ ಅರ್ಥ ಅನರ್ಥ. ಎಲ್ಲರಿಗೂ ಆಗುವ ಅನರ್ಥಕ್ಕೂ ನಮಗಾಗುವ ಎಲ್ಲಾ ತರಹದ ಅನರ್ಥಕ್ಕೂ ಅನವಬೋಧ ಅಜ್ಞಾನವೇ ಕಾರಣ. ಇನ್ನು ಏನ್ ಅರ್ಥ ಆಯ್ತು ಹೇಳೋ? ಅಜ್ಞಾನ ಕಾರಣ ಅಂದ್ರೆ ಅಜ್ಞಾನ ಕಾರಣ ಅಂತ ಹೇಳ್ತಾ ಇಲ್ಲ, ಆಗ್ತಾನೇ ಇಲ್ಲ ಅಂತ ಅರ್ಥ. ದುಃಖ ಆಗ್ತಾ ಇದೆ ಅನ್ನೋದೇ ಅಜ್ಞಾನ ಹೇಳಿದ್ರು. ಅಜ್ಞಾನದಿಂದ ದುಃಖ ಆಗ್ತಾ ಇಲ್ಲ, ಅಜ್ಞಾನದಿಂದ ದುಃಖ ಆಗ್ತಾ ಇದೆ ಅಂತ ಕಾರಣದಂತೆ ಹೇಳಿದರು. ಕೊನೆಗೆ ಅಲ್ಟಿಮೇಟ್ ಎಲ್ಲ ಏನ ಎಲ್ಲಿ ತೀರ್ಮಾನ ಆಗುತ್ತೆ? ಅಜ್ಞಾನದಿಂದ ದುಃಖ ಆಗಿಲ್ಲ ಕಂಡ್ರು, ದುಃಖ ಆಗ್ತಾ ಇದೆ ಅನ್ನೋದಲ್ಲ ಅಜ್ಞಾನ. ಯಾರಿಗೂ ಎಲ್ಲೂ ಯಾವಾಗಲೂ ಹೇಗೂ ಯಾವುದಕ್ಕೂ ಆಗ್ತಿಲ್ಲ, ದುಃಖ ಆಗ್ತಾ ಇದೆ ಅನ್ನೋದೇ ಅಜ್ಞಾನ. ದುಃಖವೇ ಇಲ್ಲ, ಆಗೋದೇ ಇಲ್ಲ, ಅದೇ ಕಲ್ಪಿತ ವಸ್ತು. ಎಲ್ಲಿಗೆ ಹೋಯ್ತು ಇವಾಗ? ಅಜ್ಞಾನದಿಂದ ದುಃಖ ಅಂದ್ರು, ಅಜ್ಞಾನದಿಂದ ಅಭಿಮಾನದ ದುಃಖ ಅಂದ್ರು, ಅಭಿಮಾನ ಮಾಡಿದ ಕರ್ಮ ನಿಮಿತ್ತ ದುಃಖ ಅಂದ್ರು, ಕರ್ಮದಲ್ಲೂ ಪಾಪ ಕರ್ಮದಿಂದ ದುಃಖ ಅಂದ್ರು, ಅದ್ರಲ್ಲೂ ಎಲ್ಲ ಹೇಳ್ಬಿಟ್ರು ಏನು ಕಾರಣ ಹೇಳ್ತಾ ಇದಾರೋ ಅಂತ ಅನ್ಕೊಂಡು ನಮ್ಗೆ ಕಾಣುತ್ತೆ. ಹೋಗ್ತಾ ಹೋಗ್ತಾ ಅಭಿಮಾನದ ದುಃಖ ಅಜ್ಞಾನದಿಂದ ದುಃಖ ಅಂದ್ರೆ ದುಃಖ ಆಗಿದೆ ಅಂದ್ರೆ ಅಜ್ಞಾನ ಅಂತ ಆಗ್ಬಿಡ್ತು. ದುಃಖ ಅನ್ನೋದೇ ಯಾರಿಗೂ ಎಲ್ಲೂ ಹೇಗೂ ಇಲ್ಲ. ದುಃಖ ಆಗ್ತಾ ಇದೆ ಏನು ಆಗಲು ಅಲ್ಲೂ ಕೂಡ ನೀವು ನೀವಲ್ಲದ್ದು ಸೇರಿಸ್ಕೊಂಡು ದುಃಖ ಆದಂತೆ ತೋರ್ತಾ ಇರುತ್ತೆ ಹೊರತು ಆ ಟೈಮಲ್ಲಿ ದುಃಖ ಆಗ್ತಾ ಇದ್ದಾರಲ್ಲ ಆಗೋದು ಇಲ್ಲ, ಆಗಿಯೇ ಇಲ್ಲ. ಯಾಕೆಂದ್ರೆ ದೃಶ್ಯವಾದ ವಿಶೇಷ ದುಃಖಗೆ ಸೇರ್ಕೊಳಲ್ಲ, ದುಃಖಗಳೆಲ್ಲ ದೃಶ್ಯ. ಅದನ್ನು ಅರಿಯುವ ಚೈತನ್ಯ ದೃಕ್ಕು, ಚೈತನ್ಯ ಅದನ್ನು ಅರಿಯೋದು. ಅರಿವಿಗೆ ಅರಿಸಿಕೊಂಡದ್ರ ಸಂಬಂಧ ಎಲ್ಲಾಗುತ್ತೆ? ನನಗೆ ಕುರ್ಚಿ ಸಂಬಂಧ ಆಗ್ಬಿಡುತ್ತಾ? ಅರಿಸಿಕೊಂಡ ಕುರ್ಚಿ ಬೇರೆ, ಅರಿವು ನಾನು ಬೇರೆ. ಎಲ್ಲ ಆಧ್ಯಾತ್ಮಿಕ ದುಃಖ, ಆದಿಭೌತಿಕ ದುಃಖ, ಆದಿವಿಕ ದುಃಖ, ಎಲ್ಲಾ ದುಃಖವು ಚೈತನ್ಯಕ್ಕೆ ಆಬ್ಜೆಕ್ಟ್, ವಿಷಯ, ಗೋಚರ, ಅನಾತ್ಮ. ಅದನ್ನು ಚೈತನ್ಯಕ್ಕೆ ಸೇರ್ಕೊಳ್ತಾ ಹಾಗೆ ಸೇರ್ಕೊಂಡಿದೆ ಅನ್ನೋಕೆ ಕಾಣುತ್ತಲ್ಲ. ಇದೇನು ಹಾಗೆ ಅನ್ನುವ ಹಾಗೆ ಅಂದ್ರೆ ಏನಾಯ್ತು? ಸೇರ್ಕೊಂಡಿಲ್ಲ, ಅಲ್ಲಿ ಹೋಗ್ಬೇಕು ನಾವು. ಹೀಗಾಗಿ ಪ್ರಜೆಗಳಿಗೆ ಶೋಕಾದಿ ನಿಮಿತ್ತವಾದ ದುಃಖವೇನು ಉಂಟಾಯಿತು ಅಂತೀವಿ, ಕೂಡ್ಕೊಂಡದ್ದಾಗಿದೆ ಅವ್ರ ಜೊತೆಯಲ್ಲೇ ಅದು ಕೂಡ್ಕೊಂಡದ್ದಾಗಿರುತ್ತೆ. ಯಾಕಂದ್ರೆ ಈ ಪ್ರಜೆಗಳಿಗೆ ಪರಿಚ್ಛಿನ್ನ ಬುದ್ಧಿಯಿಂದ ಉಂಟಾದದ್ದಾಗಿದೆ. ಪರಿಚ್ಛಿನ್ನ ಬುದ್ಧಿಯಿಂದ ಉಂಟಾದದ್ದಾಗಿದೆ ಅಂದ್ರೆ ಏನಾಯ್ತು? ಯಾರ್ಯಾರು ಪರಿಚ್ಛಿನ್ನ ಬುದ್ಧಿಯನ್ನು ಕಳ್ಕೊಳ್ತಾರೋ ಅವ್ರದೆಲ್ಲ ಇಲ್ಲ ಅಂತ ಹೇಳಿದಂಗಾಯ್ತು. ಒಪ್ಪು ಸಿದ್ಧಾಂತ ಅದು ಪರಿಚ್ಛಿನ್ನ ಬುದ್ಧಿಯಿಂದ ದುಃಖ ಉಂಟಾಗತ್ತೆ ಅಂತ ಉಪದೇಶ ಮಾಡಿದ್ರಿಂದ ಪರಿಚ್ಛಿನ್ನ ಬುದ್ಧಿ ಬಿಟ್ಕೊಂಡ್ರೆ ನಿಮ್ ದುಃಖ ಇಲ್ಲ. ಎಷ್ಟೆಷ್ಟು ನೀವು ದೊಡ್ಡವನಾಗ್ತೀನೋ ಅಷ್ಟು ಸುಖ ಕಮ್ಮಿ ಆಗ್ತಾ ಹೋಗ್ತೀಯ. ದೊಡ್ಡನಾಗೋದು ಅಂದ್ರೆ ದೇಹದಿಂದ ಅಲ್ಲ, ದೇಹದಿಂದ ಆನೆ ಆನೆ ದೇಹ ಮಾತ್ರ ದುಃಖ ಇಲ್ಲ ಅಂತಲ್ಲ. ದೊಡ್ಡವನಾಗೋದು ಗುಣದಿಂದ, ವಿವೇಕದಿಂದ, ತಿಳುವಳಿಕೆಯಿಂದ. ನೀನು 5 ಅಡಿ 6 ಅಡಿ ತೇಜು ಅಂದ್ಕೋಕ್ಕಿಂತ ನಾನು ವಿರಾಟ್ ಪುರುಷ, ನಾನು ಹಿರಣ್ಯ ಗರ್ಭ ಅನ್ನೋದು ಇನ್ನೂ ದೊಡ್ಡದು. ಅದಕ್ಕೆ ಇನ್ನೂ ಕಮ್ಮಿ ಆದ್ರೆ ಇಂದಾಗಿ ನಾನು ಅನ್ಕೊಂಡ್ರು ಸಾಕು. ದೇವತಾ ಪುರುಷ ನಾನು ದೇವತಾ ರೂಪ ಅನ್ಕೊಂಡ್ರು, ದೇವತೆಗಳು ಎಲ್ಲಾ ದೇವತೆಗಳು ಒಟ್ಟಾಗಿರೋ ಹಿರಣ್ಯ ಗರ್ಭ ವಿರಾಟ್ ಪುರುಷ ಅನ್ಕೊಂಡು ಅದಕ್ಕಿಂತ ಮಿಗಿಲಾದ ಪರಮಾತ್ಮನನ್ನ ನಿರ್ಗುಣವಾದ ನಿರ್ವಿಶೇಷಾದ ಪರಬ್ರಹ್ಮವನ್ನ ನಾನು ಅಂದ್ಕೊಳ್ಳೋದಲ್ಲ, ಅದು ನಾನಾಗಿರೋದು ತಿಳ್ಕೊಳ್ಳೋದು. ಇಲ್ಲೆಲ್ಲ ಜಾಗದಲ್ಲಿ ಅಂದ್ಕೊಳ್ಳದೆ ಹಿರಣ್ಯಗೆ ಬಂದು ನಾನು ಅಂದ್ಕೋಬೇಕು, ವಿರಾಟ್ ಪುರುಷನು ನಾನು ಅಂದ್ಕೋಬೇಕು, ಎಲ್ಲಾ ದೇವತಾ ಪುರುಷನು ಅಹಂಗ್ರಹೋಪಾಸನೆಯಿಂದ ಅಭಿಮಾನ ಪಟ್ಕೋಬೇಕು. ಆದ್ರೆ ಪರಮಾರ್ಥ ಸ್ವರೂಪ ಇದೆಯಲ್ಲ, ಪರಬ್ರಹ್ಮ ಸ್ವರೂಪ, ಅದು ಅಂದ್ಕೊಳ್ಳೋದಲ್ಲ, ಅದು ಇರೋದು. ಅದನ್ನ
ಐಡೆಂಟಿಫಿಕೇಶನ್ ಗುರುತಿಸ್ಕೊಂಡು ತಿಳ್ಕೊಬೇಕು, ಅರ್ಥ ಮಾಡ್ಕೊಬೇಕು. ಆಲ್ರೆಡಿ ಆಗಿದ್ದೀವಿ, ನಮಗೆ ಬಾಹ್ಯ ದೃಷ್ಟಿಯಿಂದ ಆಗಿಲ್ವನೋ ಹಾಗೆ ಆ ರೀತಿ ಮೋಸ ಹೋಗ್ತಾ ಇದೀವಿ. ಬಾಹ್ಯ ದೃಷ್ಟಿ ಬಿಟ್ಟು ಕೇವಲ ನಾವು ಉಳಿದ ಅಂದ್ರೆ ಉಳಿದ ಸಮಯದಲ್ಲೇ ತೊಗೊಂಡ್ಬಿಡುತ್ತೆ. ಆ ಉಳಿಯೋಕೆ ಆಗ್ತಾ ಇಲ್ಲ ನಮ್ಗೆ. ಯಾಕೆ ಉಳಿಯೋಕೆ ಆಗ್ತಿಲ್ಲ ಅಂದ್ರೆ ಅಷ್ಟು ವಿಷಯಾಸಕ್ತಿ ನಮ್ಮನ್ನು ಎಳಾಕ್ತಾ ಇದೆ, ನಮ್ಮ ಮನಸ್ಸನ್ನ ಬುದ್ಧಿಯನ್ನ ಬಹಿರ್ಮುಖವನ್ನಾಗಿ ಮಾಡ್ತಾ ಇದೆ. ಆ ಪರಿಚ್ಛಿನ್ನ ಬುದ್ಧಿಯಿಂದ ಉಂಟಾದದ್ದಾದ್ರಿಂದ ಅವರವರ ದುಃಖ ಅವರವರ ಜೊತೆಯಲ್ಲೇ ಇರುತ್ತೆ. ಸರ್ವಾತ್ಮನಸ್ತೋ ಕೇನ ಸಹ ಕಿಂ ಸಂಯುಕ್ತಂ ಭವೇತ್, ಸಂಯುಕ್ತಂ ವಾ ಸರ್ವಾತ್ಮನಾದವರಿಗೆ, ಎರಡನೇ ಭಾವ ರೂಪ ಪಡ್ಕೊಂಡವರಿಗೆ ಎಲ್ಲವೂ ನಾನೇ ಅಂತ ಆದವರಿಗೆ ಯಾವ್ದು ಕೂಡ್ಕೊಳ್ಳೋದು ಯಾವ್ದು ಬಿಟ್ಕೊಳ್ಳೋದು ಎರಡೂ ಇಲ್ಲ. ಕೂಡ್ಕೊಳ್ಳೋದು ಬಿಟ್ಕೊಳ್ಳೋದು ಇರೋದು ಕೂಡ ಅಪೇಕ್ಷಿಕ ಹೋಲಿಕೆಯಿಂದ ಹೇಳ್ಬೇಕು, ಕಂಪ್ಯಾರಿಟಿವ್ಲಿ ಹೇಳಬೇಕೆ ಹೊರತು ಒಂದಕ್ಕೆ ಅದ್ವೈತಕ್ಕೆ ಸೇರ್ಕೊಳ್ಳೋದು ಬಿಟ್ಕೊಳ್ಳೋದು ಬರೋದಿಲ್ಲ. ಒಂದು ಇದು ವ್ಯಾಕೃತ ಪ್ರಪಂಚದಲ್ಲಿ ಹಿರಣ್ಯಗರ್ಭ ನಮ್ಮ ಸಮಷ್ಟಿ ರೂಪದಲ್ಲಿಯೇ ಸೇರ್ಕೊಳ್ಳೋದು ಬಿಟ್ಕೊಳ್ಳೋದು ಅನ್ನೋದು ಇಲ್ಲ ಅಂದ್ಮೇಲೆ ಪರಮಾರ್ಥವಾದ ಸ್ವರೂಪದಲ್ಲಿ ಸೇರ್ಕೊಳ್ಳೋದು ಬಿಟ್ಕೊಳ್ಳೋದು ಇಲ್ಲ ಅಂತ ಹೇಳೋದೇನಿದೆ ಅಲ್ಲಿ ಹೇಳ್ಬೇಕಾ? ಇಲ್ಲೇ ಇಲ್ವಂತೆ, ಸೇರ್ಕೊಳ್ಳೋದು ಬಿಟ್ಕೊಳ್ಳೋದು ಅನ್ನೋದು ಇಲ್ಲೇ ಅರ್ಥವಿಲ್ಲ ಅಂತ ಇದ್ದಾರೆ. ನೀನು ಇಲ್ಲ ನೀ ಭಾವನೆಯಿಂದ ಎಲ್ಲರೂ ನಾನೇ ಅನ್ಕೋ. ತಮಾಷೆ ನೋಡೋಣ, ತಮಾಷೆ ಒಂದು ಮನೇಲೆ ತಾಯಿಗೆ ತಾಯಿ ಎಲ್ಲ ಮಕ್ಕಳಿಗೆಲ್ಲ ಹಣ್ಣು ತಿಂಡಿನೂ ಹಂಚ್ತಾರೆ, ಹಂಚಿದಾಗ ತಾಯಿ ಉಳಿಲೇ ಇಲ್ಲ, ಆದ್ರೆ ತಾಯಿ ದುಃಖ ಆಗಲ್ಲ. ಯಾಕೆ ಹೇಳೋ? ತಾಯಿ ಅದೆಲ್ಲೂ ಏಕಾತ್ಮ ಭಾವ ಇದೆ, ಆ ಎಲ್ಲಾ ಮಕ್ಕಳ ಮೇಲೂ ಎಲ್ಲಾ ತಮ್ಮ ಏಕಾತ್ಮ ಭಾವ ಇರೋದ್ರಿಂದ ತಲೆ ಉಳಿದೆ ಹೋಗಿ ಏನು ದುಃಖ ಆಗಲ್ಲ. ಇವ್ರು ತಿಂದ ಸುಖ ಅನ್ಕೊಂಡಿರಲ್ಲ, ಇವ್ರು ಕಲ್ಪನೆ ಸುಖ. ಇವಾಗ ತಾಯಿಗಾದ ಸುಖ ಇದೆಯಲ್ಲ ಅದು ಸಾತ್ವಿಕ ಸುಖ, ಇವರಿಗೆ ಕಾಲ್ಪನಿಕ ಸುಖ. ತಾಯಿಗೆ ಕ್ರಿಯೆಯಿಂದ ಆದ ಸುಖ ಅಲ್ಲ, ತಾಯಿಗೆ ಆದದ್ದು ಆ ಒಂದು ವಿಶಾಲತೆಯಿಂದ ಆ ಸ್ವಚ್ಛತೆಯಿಂದ ಆದಂತಹ ಸುಖ ಅದು. ಆ ಸುಖ ಯಾವಾಗ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಯಾರು ಬೇಕಾದ್ರೂ ಪಡ್ಕೋಬಹುದು. ಆ ವಿವೇಕ ಇರಬೇಕು, ವಿವೇಕವೇ ಕಾರಣ ಆ ಸುಖ ಪ್ರಾಪ್ತಿಗೆ. ಹಾಗಾಗಿ ಸರ್ವಾತ್ಮನಾದ ಮನೆಗೆ ಯಾವುದರೊಡನೆ ಸೇರ್ಕೊಳ್ಳೋದಾಗ್ಲಿ ಬಿಟ್ಕೊಳ್ಳೋದಾಗ್ಲಿ ಏನ್ ತಾನೇ ಇದೆ. ಅಮುಂತಂ ರಾಜಾಪತ್ಯೇ ಪದೇ ವರ್ತಮಾನಮೇವ ಶುಭಮೇವ ಫಲಂ ಅಭಿಪ್ರೇತಂ ಪುಣ್ಯಮಿತಿ ಪುಣ್ಯಮಿತಿ ನಿಜಹೇಂಹಿತೇನ ಪುಣ್ಯಂ ಕೃತಂ. ಆ ಪ್ರಾಜಾಪತ್ಯ ಸ್ಥಾನದಲ್ಲಿ ಇದ್ಕೊಂಡಂತ ಅವನನ್ನ ಪುಣ್ಯವೇ ಶುಭವೇ ಹೋಗಿ ಸೇರ್ಕೊಳ್ತಂತೆ. ಅಂದ್ರೆ ಶುಭ ಸ್ವರೂಪನೇ ಅವನು, ವ್ಯಾಕೃತ ಪ್ರಪಂಚ ಸುಪ್ರೀಮ್ ಆಗಿರ್ತಕ್ಕಂಥ ಪುಣ್ಯದ ರಾಶಿ. ಆದಿತ್ಯ ಪುಣ್ಯಸ್ಯ ವತ್ಸಃ, ಆದಿತ್ಯ ಕಹ ಪುಣ್ಯಸ್ಯ ವತ್ಸ, ಪುಣ್ಯ ಅನ್ನುವಂತ ರಾಶಿಯ ಮಗು. ಪುಣ್ಯದ ಪರಿಪೂರ್ಣ ಪುಣ್ಯ ಯಾರೋ ಪರಮಾತ್ಮ, ಅವನ ಮಗ ಅವನು. ಪುಣ್ಯದ ಮಗನಿಗೆ ಏನಿರುತ್ತೆ? ಪುಣ್ಯವೇ ಇರುತ್ತೆ. ಆದಿತ್ಯ ಪುಣ್ಯಸ್ಯ ವತ್ಸ ಅಥ ಪವಿತ್ರಾಂಗಿರ ಸಹ ಅಂದಕ್ಕೆ ಪುಣ್ಯದ ವತ್ಸದ ಪುಣ್ಯದ ರಾಶಿ. ರಾಜಾಪತ್ಯ ಸ್ಥಾನದಲ್ಲಿ ಇದ್ದುಕೊಂಡಂತಹ ಆ ಮಹಾತ್ಮನಿಗೆ ಏನಾಗುತ್ತೆ? ಪುಣ್ಯವೇ ಶುಭವೇ, ಅವನು ಅಭಿಪ್ರಾಯ ಪಟ್ಕೊಂಡ ಶುಭವೆಲ್ಲ ಅವನೇ. ಹಾಗೆ ಪಾಪವು ಬರಲಿ ಅಂದ್ರೆ ಪಾಪ ಅಧ್ಯಸ್ತ ಕಲ್ಪಿತ, ಅವರವರ ಅಜ್ಞಾನದಿಂದ ಅಭಿಮಾನದಿಂದ ಕಲ್ಪಿತವಾದದ್ದಾದ್ರಿಂದ ಪಾಪ ಬರಲ್ಲ. ಪುಣ್ಯ ಅನ್ನೋದು ಪರಮಾತ್ಮನ ಸ್ವಭಾವದ್ದಾದ್ರಿಂದ ಯಾರಲ್ಲಿ ಎಲ್ಲಿ ತೋರ್ಕೊಂಡ್ರು ಪರಮಾತ್ಮದೇ ಸುಖ ಸದಾತ್ಮ ಸುಖ. ಅದು ಹೇಳಿದ ಬರಲು ಅದೇ ಹೇಳಿದ ಬಂದಿಗೂ ಆ ಅಭಿಮಾನದಿಂದ ಎಲ್ಲರೂ ತಾವು ಬುದ್ಧಿ ಇರೋದ್ರಿಂದ ಅವರಿಗೂ ಎಲ್ಲ ಸುಖವೂ ಸೇರ್ಕೊಳತ್ತೆ. ಆದ್ರೆ ಯಾರ ದುಃಖವೂ ಹೇಳಿದ ಬರಲ್ಲ. ಅಷ್ಟೇ, ಅದು ಎರಡು ಪದಾರ್ಥ ಅಲ್ಲ ಕಣ, ಪುಣ್ಯ ಪದಾರ್ಥ, ಪಾಪ ಕಲ್ಪಿತ. ಕಲ್ಪಿತವಾದ್ರೂ ಬರಲ್ಲ, ಸತ್ಯವಾದ್ರೂ ಬರಲ್ಲ. ಪುಣ್ಯಕ್ಕೆ ಮೂಲ ರೂಪ ಪರಮಾತ್ಮ, ಮೂಲ ಪುಣ್ಯದ ಫಲವಾಗಿರುವ ಪರಮಾತ್ಮ ಆನಂದ ಪರಮಾತ್ಮ. ಆನಂದ ರೂಪನಾದ ಪರಮಾತ್ಮನೇ ಪುಣ್ಯ ಕರ್ಮ ಪುಣ್ಯ ಭಾವನೆಯಿಂದ ತಿಳ್ಕೊಳ್ತಾನೆ ಪುಣ್ಯವಾಗಿ ಆನಂದವಾಗಿ. ಹಾಗಾಗಿ ಪುಣ್ಯ ಪುಣ್ಯದ ಮೂಲ ರೂಪ ಆಗಿರ್ತಕ್ಕ ಸುಖ ಆನಂದ ಸುಖ ಏನಿದೆ ಅದು ಭಗವಂತನ ಸ್ವರೂಪ. ಅದು ಒಂದೇ ಪರಮಾರ್ಥ, ಅದೇ ಸತ್ಯ. ಇನ್ನೊಂದು ಇದೆಯಲ್ಲ ಪಾಪ, ಪಾಪದ ಫಲವಾದ ದುಃಖ, ಅದೆಲ್ಲ ಅಭಿಮಾನದಿಂದ ಅಜ್ಞಾನದಿಂದ ಕಲ್ಪಿತವಾದದ್ದು. ಅಜ್ಞಾನದಿಂದ ಅಭಿಮಾನದಿಂದ ಕಲ್ಪಿತವಾದದ್ದು ವಸ್ತು ಆಗಲ್ಲ. ಅಜ್ಞಾನದಿಂದ ಹಾಗೆ ತೋರಿಸ್ತಾ ಇದ್ದಾರೆ ಹಾವು ಮುಷ್ಟು ಆಗುತ್ತೆ ನಾವು ಹಾಗದಲ್ಲೇ ಕಲ್ಪನೆ ಮಾಡ್ಕೊಂಡು ಹಾವು ಹಾವನ್ನು ಕಲ್ಪನೆಯಿಂದ ಅಜ್ಞಾನ ತಗೊಂಡು ಆಗಲ್ಲ. ಹಾಗೆ ಪಾಪವಾಗಲಿ ಪಾಪಕಾರಣವಾದ ಅಭಿಮಾನವಾಗಲಿ ಅದಕ್ಕಾದ ಅವಿದ್ಯೆ ಆಗಲಿ ವಸ್ತು ಅಲ್ಲ. ಹಾಗಾದ್ರೆ ಅದರ ಫಲವು ದುಃಖವು ವಸ್ತು ಅಲ್ಲ ಅಂದ್ರೆ ಅದವನು ಬರಲ್ಲ. ಪುಣ್ಯ ಇದೆಯಲ್ಲ ಒಂದೇ ಇರೋದು, ಅದೇ ಪಾಸಿಟಿವ್.
ಅದೊಂದು ಸತ್ಯ. ಪುಣ್ಯ ಅಂದ್ರೆ ಕೊಲೆಯ ರೂಪ. ಪುಣ್ಯಕ್ಕೆ ಕಾರಣ ಪುಣ್ಯ ಕರ್ಮ, ಪುಣ್ಯ ಕರ್ಮಕ್ಕೆ ಪುಣ್ಯ ಭಾವನೆ, ಪುಣ್ಯ ಭಾವನೆಗೆ ಪುಣ್ಯ ರೂಪನಾದ ಆತ್ಮನು, ಪುಣ್ಯದಿಂದ ಪುಣ್ಯ ಆನಂದ ರೂಪನಾದ ಆತ್ಮನು ಪುಣ್ಯ ಭಾವನೆ ಕೊಟ್ಟು ಪುಣ್ಯ ಕರ್ಮ ಮಟ್ಟಿ ಕುಂಭ ಫಲವನ್ನು ತೋಕುತ್ತಾನೆ. ಅವನೇ ಪುಣ್ಯ ಫಲ ತೋಕೊಳ್ಳದ ಪರಮಾತ್ಮನೇ ನಿನ್ನ ಮಗನ ರೂಪ ತೋಕೋತಾನೆ, ಪರಮಾತ್ಮನೇ ಬಂಗಾರ ರೂಪ ತೋಕೋತಾನೆ, ಪರಮಾತ್ಮನೇ ನಿನ್ನ ವಾಹನ ರೂಪ ತೋಕೋ, ನಿಂದಾಗಿ ರೂಪ ತೋಕೋ. ನಿಮ್ಗೆ ಏನು ಅನ್ಸುತ್ತೆ, ಓ ನಮಗೊಂದು ಇನೋವಾ ಸಿಕ್ತು, ನಮಗೊಂದು ಕಾರ್ ಸಿಕ್ತು. ಭಗವಂತನೇ ಆಯಾ ಪುಣ್ಯದ ರೂಪದಲ್ಲಿ ತೋಕೊಂಡು ಪುಣ್ಯ ಕೊಟ್ಟಂಗೆ ತೋರ್ತಾನೆ. ಅದೆಲ್ಲ ಕಲ್ಪಿತ ಹೇಳಂದ್ರೆ ನಿಜವಾದ ಮೂಲ ರೂಪಗಳ ಆನಂದ ಪರಮಾತ್ಮನೇ. ಅದನ್ನ ಅಭಿಪ್ರೇತಂ ಪುಣ್ಯಂ ಶುಭಮೇ, ಅಭಿಪ್ರಾಯ ಮಾಡಿಕೊಂಡ ಪುಣ್ಯವು ಶುಭವೇ ಆಗಿದೆ. ಅದು ಪ್ರಾಜಾಪತ್ಯದಲ್ಲಿ ಇದ್ದುಕೊಂಡಿದ್ದವನಿಗೆ ಪುಣ್ಯ ಒಂದೇ ಉಂಟಾಗ್ತಾ ಇರುತ್ತೆ ಅವನಿಂದ. ಯಾಕೆಂದ್ರೆ ನಿರ್ಜೀವವಾದ ಪುಣ್ಯವನ್ನೆಲ್ಲ ಮಾಡಿರೋದಾ ಯಾರ ಹೇಳಿದಪ್ಪ, ಹೇಳಿದಪ್ಪ ಎಂಥ ಪುಣ್ಯ ಮಾಡಿದ್ರೆ ಹೇಳ? ದಾರೋಪಾಸನೆ, ಓಂಕಾರೋಪಾಸನೆ, ಪ್ರಾಣೋಪಾಸನೆ, ವೈಶ್ವಾಮೋಪಾಸನೆ, ಶಾಂಡಿಲ್ಯ ವಿದ್ಯೆ, ಉಪಕೋಶಲ ವಿದ್ಯೆ, ಅಕ್ಷಿ ವಿದ್ಯೆ, ಇಂಥದ್ದ ವಿದ್ಯೆ ಉಪಾಸನೆ ಮಾಡ. ಯಾವುದೋ ಒಂದು ಎಲ್ಲೂ ಮಾಡ್ಬೇಕಾಗಿಲ್ಲ. ಸೂಚವಾಗಿ ತೀರ್ಮಾನ ಮಾಡಿದ್ರೆ ಅಹಂಗ್ರಹೋಪಾಸನೆಯಲ್ಲಿ ಒಂದನ್ನೇ ಮಾಡ್ಬೇಕೇ ಹೊರತು ಅನೇಕವನ್ನು ಮಾಡಬಾರದು, ವಿಕ್ಷೇಪವಾಗತ್ತೆ ಅಂತ ಚರ್ಚೆ ಮಾಡಿದ್ದಾರೆ. ಪ್ರತೀಕೋಪಾಸನೆಯನ್ನು ಸಮುಚ್ಚಯ ಮಾಡ್ಬೋದು, ಅನೇಕ ಮಾಡ್ಬೋದು. ಇದಿಲ್ಲ ಛಾಂದೋಗ್ಯದಲ್ಲಿ ನಾಮಾದಿ ಪ್ರಾಣಾಂತವಾದ ಉಪಾಸನೆ, ಪ್ರತೀಕೋ ಪ್ರಾಣವನ್ನು ಅಹಂಗ್ರಹ, ಹಿಂದಿನ ಸ್ಮರ ಆಕಾಶ ಇದೆಯಲ್ಲ ಅಲ್ಲಿವ್ರಿಗೆ ಇರ್ತಕ್ಕಂಥ ಚಿತ್ತ ಸ್ಮರ, ಅಲ್ಲಿವ್ರಿಗೆ ಅಷ್ಟು ಪ್ರತೀಕೋಪಾಸನೆ. ಪ್ರತೀಕೋಪಾಸನೆಯನ್ನು ಹತ್ತಾರು ಕೂಡಿಸ್ಕೊಂಡು ಮಾಡ್ಬೋದು, ಅಹಂಗ್ರಹೋಪಾಸನೆಯನ್ನು ಮಾತ್ರ ಕೂಡಿಸ್ಕೊಂಡು ಮಾಡಬಾರ್ದು. ಅಹಂಗ್ರಹೋಪಾಸನೆ ಆಪ್ರಾಯಣ ತತ್ರಾಪಿ ದೃಷ್ಟಂ ಸೂತ್ರ, ಸಾಯುವರೆಗೂ ಒಂದರಲ್ಲಿಯೇ ಇರ್ತಕ್ಕಬೇಕು. ಯಾಕಂದ್ರೆ ಸಾಕ್ಷಾತ್ಕಾರ ಮುಖ್ಯ, ಅಭಿಮಾನ ಬರೋದು ಮುಖ್ಯ. ಒಂದು ಅಭಿಮಾನ ಬಂದ್ರೆ ಇನ್ನೊಂದರಿಂದ ಚರಿತಾರ್ಥ, ಅದರಲ್ಲೇ ಎಲ್ಲ ಚರಿತಾರ್ಥ ಆಗೋದ್ರಿಂದ ಇನ್ನೊಂದು ನಮ್ಗೆ ಬೇಕೇ ಆಗಲ್ಲ. ಎಲ್ಲದರಲ್ಲೂ ನಾನೇ ಹಿರಣ್ಯಗರ್ಭ ಅಂತ ಅಭಿಮಾನ ಬರೋದೇ ಮುಖ್ಯವಾದದ್ದಾದಾಗ ಇನ್ನೊಂದರಿಂದ ಹಿರಣ್ಯಗರ್ಭ ಅಭಿಮಾನ ಯಾತಕ್ಕೆ? ಚೆನ್ನಾಗಿದೆ ಉಪಾಸನಾ ವಿಚಾರ. ಹಾಗಾಗಿ ನಿರತಿಶಯವಾದ ಮಿಗಿಲಿಲ್ಲದಷ್ಟು ಹೆಚ್ಚಿನ ಪುಣ್ಯವನ್ನ ಆ ಹಿರಣ್ಯಗರ್ಭ ಮಾಡಿರ್ತಾನೆ. ಹಾಗಾಗಿ ಅವನು ಯಾವಾಗಲೂ ಆನಂದದಲ್ಲಿ ತೇಳ್ತಾ ಇರ್ತಾನೆ. ಅವನ ಆನಂದಕ್ಕೆ ಇತಿಮಿತಿ ಇಲ್ಲ. ವ್ಯಾಕೃತ ಪ್ರಪಂಚ ಹೇಳಿದೆ, ಇವಾಗ ಹೇಳಿದ್ರೆ ಪರಮಾತ್ಮನಿಗೆ ಪರಬ್ರಹ್ಮಕ್ಕೆ ಆನಂದವೇ, ಅದು ಆನಂದ ಆಗೋದು ಇಲ್ಲ. ಹಿರಣ್ಯಗರ್ಭ ಆನಂದ ಆಗೋದು ಉಂಟು, ಯಾಕಂದ್ರೆ ಅವನ ಉಪಾಧಿಯಿಂದ ಕೂತ್ಕೊಂಡವನು. ಸಮಷ್ಟಿ ಉಪಾಧಿ, ಪ್ರಾಣೋಪಾಧಿ, ಮನೋಪಾಧಿಯಿಂದ ಕೂಡ್ಕೊಂಡವನಾದ್ರಿಂದ ನಮಗೆ ಏನು ಸಿನಿಮಾ ನೋಡಿದಾಗ, ಸಂಗೀತ ಕೇಳಿದಾಗ ಒಳ್ಳೆ ತಿಂಡಿ ತಿಂದ ಖುಷಿ ಆಗತ್ತೆ ಅಂತ ಅಂತೀವಿ. ಆ ಖುಷಿ ಯಾವಾಗಲೂ ಇರುತ್ತೆ ಅವನಿಗೆ ಆನಂದ. ನಮಗೆ ಆಯಾ ಕ್ಷಣಕ್ಕೆ ಮಾತ್ರ ಆಗತ್ತೆ. ನಮ್ಗೆ ಒಂದು ದ್ರಪ್ಸ, ಒಂದು ಹನಿಯ ನೂರಾರನೇ ಒಂದು ಬೇಗ, ಅದಕ್ಕೆ ಹೋ ಏನಂತ ಆಯ್ತು ಓದ್ತಿರ್ತೀವಿ. ಕೇಳಿಲ್ಲ ನೀವ್ ಈಗ ತಾನೇ ಅಂದಿದ್ದು ಅಹಂಗ್ರಹ ಉಪಾಸನೆ ಒಂದ್ರಲ್ಲೇ ಮಾಡ್ಬೇಕು ಅಂತ. ಸೊ ಮನಸ್ ಅಂದ್ರೆ ಮನಸ್ಸೇ ಮಾಡ್ಬೇಕು, ಪ್ರಾಣ ಅಂದ್ರೆ ಪ್ರಾಣಾನೇ ಮಾಡ್ಬೇಕು, ಹಂಗೆ ಅಂತ ಮೀನಿಂಗ್. ಉಪಾಸನೆ ಮಾಡುವಾಗ ಪ್ರತಿ ದೇವತಾ ಉಪಾಸನೆ ಮಾಡ್ಬೇಕಲ್ಲಮ್ಮ. ದೇವತಾ ಉಪಾಸನೆ ಮಾಡುವಾಗ ಅದು ಎರಡು ಎರಡು ರೀತಿ ಇದೆ. ದೇವತಾ ಉಪಾಸನೆ ಪ್ರತೀಕೋಪಾಸನೆ, ಅಹಂಗ್ರಹೋಪಾಸನೆ ಅಂತ. ಇವಾಗ ಪ್ರಾಣ ವೈಶ್ಯಾಂದರ ಇತ್ಯಾದಿಗಳನ್ನ ನಾನು ಮಾಡ್ಕೊಳ್ಳೋದು. ಆದ್ರೆ ಆದಿತ್ಯೋ ಬ್ರಹ್ಮ, ಮನೋಬ್ರಹ್ಮ, ಆಕಾಶೋ ಬ್ರಹ್ಮ, ವಿದ್ಯುತ್ ಪ್ರತೀಕೋಪಾಸನೆ, ಅದನ್ನ ಅನೇಕ ಮಾಡ್ಬೋದು. ಪ್ರತೀಕ ನಾವು ರಾಮ ಶಿವ ಇದೆಲ್ಲ ಪ್ರತೀಕವೇ ಮಾಡೋದು, ಪ್ರತೀಕ. ಈಗ ಪ್ರತೀಕ ಹಂಗೆಲ್ಲ ಮಾಡಿದಾಗ ಅದು ಅಹಂಗ್ರಹನೇ ಆಗುತ್ತೆ ಅನ್ಸುತ್ತೆ. ಯಾವ್ದು ಸೂರ್ಯಂದು? ಸೂರ್ಯ ನಾನು ಮಾಡಿದ ಹಂಗ, ಸೂರ್ಯನ ಪ್ರತೀಕವಾಗಿ ಪರಮಾತ್ಮ ಪ್ರತೀಕವಾಗಿ ಮಾಡಬಹುದು. ಸೂರ್ಯನ ಪ್ರತೀಕೋಪಾಸನೆಯೂ ಹೇಳಿದೆ ಅಲ್ಲ. ಸೂರ್ಯ ನಾನು ಮಾಡ್ಬೇಕಾದ್ರೆ ಸೂರ್ಯೋಪಾಧಿಯನ್ನು ಬಿಟ್ಟು, ನಿಮ್ಮ ಈ ದೇಹೋಪಾಧಿಯನ್ನು ಬಿಟ್ಟು ಒಳಗಿರೋ ತತ್ವವನ್ನು ತಗೋಬೇಕು. ಸ ಎಷ್ಟಾಯಂ ಪುರುಷೇ ಎಷ್ಟಾ ಸಾವಾದಿತ್ಯೆ ಸ ಏಕಃ ಅಂತ ಹೇಳಿ ಒಳಗಿರುವಂತಹ ತತ್ವವನ್ನು ತೆಗೆದುಕೊಂಡು ಒಂದು ಮಾಡ್ಕೊಬೇಕು. ಬರೀ ಕಾಣುವಂತಹ ಹೊರಗಿನ ಪ್ಲೇಟ್ ಅನ್ನ ನಾನು ಮಾಡಕ್ ಬರಲ್ಲ. ಸೂರ್ಯ ಮಂಡಲ ಇದೆಯಲ್ಲ, ಆ ಮಂಡಲವನ್ನು ನಾನು ಮಾಡಕ್ ಬರಲ್ಲ. ಸೂರ್ಯ ಸೂರ್ಯನಾರಾಯಣ ಅಂತರ್ಗತ, ಸೂರ್ಯ ಪುರುಷ ಅಂತರ್ಗತ ಪುರುಷನನ್ನು ತನ್ನನ್ನು ಒಂದು ಮಾಡ್ಕೋಬೇಕು. ಈ ನಾನೇ ಅಲ್ಲಿ ಸೂರ್ಯನಲ್ಲೂ, ಸೂರ್ಯನಲ್ಲಿ ತಕ್ಕವನೇ ಇಲ್ಲಿ ನಾನಾಗಿ. ಹಾಗೆ ಅವನಿಗೆ ಯಾವ ಋಷಿಗೆ ಎಷ್ಟು, ತೌವಿಗೆ ಎಷ್ಟು, ಎನ್ನಾಮ ತನ್ನಾಮ ಅಂತ ಹಿರಣ್ಯಸ್ಪಶು ಹಿರಣ್ಯಕೇಶ ಆಪ್ರಕಾಶೇವ ಸುವರ್ಣ. ಸೂರ್ಯಾಂತರ್ಗತ ಪುರುಷ, ನಾರಾಯಣ ಪುರುಷ, ಅವನೇ ಇಲ್ಲಿ ಜೀವನ ಕೊಡ್ತಾರೆ. ಅವನನ್ನು ಒಂದಾಗಿ ಮಾಡ್ಬೋದು. ಅಹಂಗ್ರಹ ಉಪಾಸನೆ ಆಗುತ್ತೆ. ಸೂರ್ಯನನ್ನು ಉಪಾಧಿಯಾಗಿಟ್ಕೊಂಡು, ದೇವತೆಯಾಗಿಟ್ಕೊಂಡು, ಆ ದೇವತೆಯನ್ನೇ ಬ್ರಹ್ಮ ಭಾವನೆ ಮಾಡ್ತೀನಿ ಅಂದ್ರೆ ಪ್ರತೀಕ ಉಪಾಸನೆ ಆಗುತ್ತೆ. ನನಗಿಂತ ಬೇರೆ ಸೂರ್ಯ ದೇವತೆ ಇದ್ದಾನೆ,
ಆದಿತ್ಯ ದೇವತೆ, ಅವನು ಸರ್ವಜ್ಞನು ಸರ್ವಶಕ್ತನಾಗಿದ್ದಾನೆ, ಅವನು ಜಗತ್ತಿಗೆ ನಮಸ್ತವಿತ್ತೇ ಜಗದೇಕ ಚಕ್ಷುಷೇ ಜಗ ಪ್ರಸೂತಿ ಸ್ಥಿತರಾಶೆ ಹೇತಮೆ ಅಂತ ಹೇಳಿ ನೀವು ಸ್ತೋತ್ರ ಭಾವನೆ ಮಾಡಿದ್ರೆ ಪ್ರತೀಕ ಉಪಾಧ್ಯ ನಾನೇ ತಗೊಂಡ್ರೆ ಅವಾಗ ಆ ಉಪಾಧಿನೂ ಈ ಉಪಾಧಿನ ಬಿಟ್ಟು ಒಂದಾದ ರೂಪದಿಂದ ತಾನಾದ ರೂಪದಿಂದ ತಗೊಂಡು ಕಬ್ಬು. ನಾನೇ ಅಂದ್ರೆ ಸೂರ್ಯ ನಾನೇ, ಸೂರ್ಯದಲ್ಲಿ ಇರೋ ತತ್ವ ನನ್ನಲ್ಲಿರೋ ತತ್ವ ಒಂದೇ ಹಂಗ್ ಮಾಡೋದು. ಹೌದು, ಸೂರ್ಯ ಅಂತ ಪ್ರಾಣವು ನನ್ನ ಪ್ರಾಣವು, ಅಲ್ಲಿರುವ ನಾನು ಈ ನಾನು, ಅಲ್ಲಿರುವ ಚೈತನ್ಯವು ಇದೆಲ್ಲ ಒಂದೇ ಅಂತ. ಅದಕ್ಕೆ ತೋರ್ಕೊಳ್ಳೋ ಉಪಾಧಿ ಬೇರೆ ಬೇರೆ. ಈ ನನ್ನ ದೇಹ ಇದೆಯಲ್ಲ, ನನ್ನ ಕಣ್ಣು, ನನ್ನ ಮೂಗು, ನನ್ನ ಕಿವಿ, ಶರೀರ ಇದೆಯಲ್ಲ, ಆ ಮಂಡಲ ಇದೆ, ಮಂಡಲ ವ್ಯವಹಾರ ದೃಷ್ಟಿಯಿಂದ ಅದು ಅಲ್ಲಿದೆ ಇದು ಇಲ್ಲಿದೆ ಅದು ಬೇರೆ ಬೇರೆ. ಅದು ಅದು ಒಳಗಿರೋ ತತ್ವ ಇದೆಯಲ್ಲ, ಪ್ರಾಣವಾಗಲಿ ಮನಸ್ಸಾಗಲಿ ನಾನು ತತ್ವ ಆಗಲಿ ಚೈತನ್ಯವಾಗಲಿ ಅದರೆಲ್ಲ ಒಂದೇ. ಆ ರೂಪದಿಂದ ನಾನು ಅವನು ಬೇರೆ ಅಲ್ಲ ಅಂತ ಭಾವನೆ ಮಾಡಬೇಕು. ಇನ್ನು ಈ ರಕ್ತ, ಈ ಮೂಳೆ, ಈ ಚರ್ಮ, ಈ ಇದ್ರ ದೃಷ್ಟಿಯಿಂದ ಆ ಪ್ಲೇಟು ಆ ಮಂಡಲ ಮತ್ತೆ ನಿಧಿ ಧ್ಯಾಸನಕ್ಕೆ ವ್ಯತ್ಯಾಸ ಬರೋದು ಅಲ್ಲಿ ನಾವು ಬ್ರಹ್ಮನ್ ಅಂತ ಡೈರೆಕ್ಟ್ ಆಗಿ ಇದು ಮಾಡ್ತೀವಿ. ಇಲ್ಲೆಲ್ಲ ಒಂದ್ ಇನ್ನ ಒಂದು ವಸ್ತುನ ಇಟ್ಕೊಂಡು ಇದು ನಾನು ಅಂತ ಮಾಡ್ತಾ ಇದೀವಿ. ಹೌದು, ನಿಧಿ ಧ್ಯಾಸನ ಮಾಡುವಾಗ ತತ್ವ ನಿಧಿ ಮಾಡುವಾಗ ತನ್ನ ಉಪಾಧಿ ಬಿಟ್ಟು ರಕ್ತ ಪರೀಕ್ಷಕ ರಕ್ತಮಣಿಯನ್ನು ದೃಷ್ಟಿಸುವ ಹಾಗೆ ಕೇವಲ ತನ್ನ ಪ್ರತ್ಯಕ್ಷ ಸ್ವರೂಪವನ್ನೇ ದೃಷ್ಟಿಸುತ್ತಾ ತಿಳ್ಕೊಳ್ಳುವಂತಹ ಪ್ರಯತ್ನ ಹೇಯ. ಅದು ವಸ್ತುತತ್ವ ಜ್ಞಾನ, ಅದು ಭಾವನೆ ಅಲ್ಲ, ಅದು ಅದು ಜ್ಞಾನ. ಅದು ಇಲ್ಲಿ ಹೇಳ್ತಾರೆ, ಇದು ಉಪಾಸನೆ. ಉಪಾಸನೆಯಲ್ಲಿ ಎರಡು ಒಂದೇ, ಪ್ರತೀಕ ಸಂಗ್ರಹ. ನೀನ್ ನಿಧಿಧ್ಯಾಸನ ಹೋದ್ರೆ ಅದು ಜ್ಞಾನ ವಿಚಾರ ಆಗುತ್ತೆ. ಏನ ತತ್ಫಲಮೇವ ಗಚ್ಚತಿ, ಅದರಿಂದ ಅಂದ್ರೆ ಆ ನಿರ್ದಿಷ್ಟವಾದ ಪುಣ್ಯದಿಂದ ಆ ಭಾವನೆ ಆ ಫಲವನ್ನೇ ಪಡ್ಕೋತಾನೆ. ನಹವಿ ದೇವಾನ್ ಪಾಪಂ ಗಚ್ಚತಿ, ದೇವತೆಗಳನ್ನು ಕುರಿತು ಪಾಪ ಹೋಗೋದಿಲ್ಲ. ಇಲ್ಲೂ ಅಷ್ಟೇ, ಕಣ್ಣಿಗೆ ನೀನು ಕೆಟ್ಟದನ್ನು ನೋಡದೆ ಇಟ್ಕೋ, ನೋಡದೆ ಅಂತ ಅಭಿಮಾನ ಪಟ್ಕೊಂಡು ಯೋ ಸತ್ತಲ್ಲ ಕಣ್ಣಿಗೆ ಅದಂಟಲ್ಲ. ಕಣ್ಣಿಗೂ ಕಣ್ಣಿಗೆ ಅನುಗ್ರಹ ಮಾಡೋ ದೇವತೆಗೋ ಆ ಕೆಟ್ಟದಂಟಿರಲ್ಲ. ಕಣ್ಣಲ್ಲಿ ಅಭಿಮಾನ ಪಟ್ಕೊಂಡು ನೋಡದೆ ಅಂತ ಅಭಿಮಾನ ಪಡ್ಕೊಂಡು ಅಯ್ಯೋ ಆ ಇಲ್ಲಿ ಸತ್ತಿದೆ, ಆ ಬೆಕ್ ಸತ್ತಿದೆ, ಗಬ್ಬಾಸನೆ ಮಾಡಿದೆ ಹಾಗೆ ಹೇಗೆ ಅಂತ ನೀ ಹಿಚ್ಕೋತೀಯ ಮನಸ್ಸನ್ನ. ಆ ಹಿಚ್ಕೊಳ್ಳುವಂತ ಅಭಿಮಾನಿಗೆ ದುಃಖ ಆಗತ್ತೆ. ಪಾಪಸ ಅವಸರಾಭಾವಾತ್ ಪಾಪಫಲಂ ದುಃಖಂ ನ ಗಚ್ಚತಿ ಇತ್ಯರ್ಥ. ಅವಸರ ಅಂದ್ರೆ ಸಂದರ್ಭ, ಪಾಪಕ್ಕೆ ಅವಕಾಶವೇ ಇಲ್ಲವಾದ್ದರಿಂದ ಪಾಪಫಲವಾದ ದುಃಖವು ಅವನು ಬರೋದಿಲ್ಲ ಅಂತ ಅರ್ಥ. ಈಗ ಮಂತ್ರ, ಅಥಾತೋ ವ್ರತಮೀಮಾಂಸಾಪತಿ ಕರ್ಮಾಣಿ ಸಸೃಜಿ ತಾನು ಶಿಷ್ಟಾನ್ಯೋನ್ಯೇನ ಸ್ಪರ್ಧಂತ ದಕ್ಷ್ಯಾಮ್ಯಹಮಿತಿ ಚಕ್ಷು ಶೋಷ್ಯಾಮ್ಯಹಮಿ ಶ್ರೋತ್ರಣ್ಯಾನಿ ಕರ್ಮಾಣಿ ಯಥಾ ಕರ್ಮ ತಾನು ಮೃತ್ಯು ಶ್ರಮೋ ಭೂತ್ವೋಪಯೇಮೇ ತಾನ್ಯಾಪ್ನೋತ್ ತಾನ್ಯಾಪ್ಯ ಮೃತ್ಯುರವಾರುಂಧ ಶ್ರಾಮ್ಯತಿ ಚಕ್ಷು ಶ್ರಾಮ್ಯತಿ ಶ್ರೋತ್ರ ಅಥ ಇಮೇವ ಸತಾಪ್ನೋತ್ ಯೋಯಂ ಮಧ್ಯಮ ಪ್ರಾಣ ತಾನು ಜ್ಞಾತಂ ದಧ್ರಿರೇ ಅಯಂ ವೈರಿ ಶ್ರೇಷ್ಠ ಹಂತಸ್ಮೇ ತತ್ಕುಲಮಾಚಕ್ಷತೆ ಯಸ್ಮಿನ್ ಕುಲೇ ಭವತಿ ಪ್ರಾಣ ತಾನಿ ಜ್ಞಾನ ದೇ ಅಯ
ಏನಾದ್ರಿಂದ ಈ ಪ್ರಾಣಿಗಳಿಗೆಲ್ಲ ಕರ್ಮವನ್ನು ಗೊತ್ತು ಮಾಡಿರುವುದರಿಂದ ಯಾವ್ಯಾವ ಭಾಗಾದಿ ಇಂದ್ರಿಯಗಳಿಗೆಲ್ಲ ಒಂದು ವ್ರತವನ್ನು ಗೊತ್ತು ಮಾಡಿರುವುದರಿಂದ ಇಲ್ಲಿ ಒಂದು ವ್ರತ ಮೀಮಾಂಸೆಯನ್ನು ಮಾಡಬೇಕು. ವ್ರತ ಮೀಮಾಂಸನೇನೋ, ವ್ರತ ಅಂದ್ರೆ ಕೈಗೊಂಡಂತಹ ಒಂದು ನಡವಳಿಕೆ, ಕೈಗೊಂಡ ನಡವಳಿಕೆಗೆ ವ್ರತ ಅಂತಾರೆ. ಅಂದ್ರೆ ಮೀಮಾಂಸೆ ಅಂದ್ರೆ ಪೂಜ್ಯ ವಸ್ತು ವಿಚಾರ, ಅದನ್ನು ಮಾಡ್ತಾರೆ. ಮಾನ್ಯ ಜಿಜ್ಞಾಸಾಯಂ ವ್ರತದ ಇವುಗಳಿಗೆ ವ್ರತ ಇಲ್ಲ. ಕಣ್ಣಿಗೆ ನೋಡೋ ವ್ರತ, ಕಿವಿ ಕೇಳೋದು, ಬಾಯಿಗೆ ಮಾತಾಡೋದು, ಈ ವ್ರತದ ಮೀಮಾಂಸೆ ಅಂದ್ರೆ ಇದರ ಬಗ್ಗೆ ವಿಚಾರ ಮಾಡ್ತೀವಿ. ಏನು ಪ್ರಜಾಪತಿ, ಪ್ರಜಾಪತಿ ಬ್ರಹ್ಮನೇ ವಿರಾಟ್ ಪುರುಷ, ಅವನು ಕರ್ಮಗಳನ್ನು ಸೃಷ್ಟಿ ಮಾಡಿದಂತೆ. ಯಾವುದಕ್ಕೆ? ಇಂದ್ರಿಯಗಳಿಗೆ, ಜೀವರುಗಳಿಗೆ, ಇಂದ್ರಿಯಗಳ ಮೂಲಕ ಕರ್ಮ ಸೃಷ್ಟಿ ಮಾಡ್ದ. ಪ್ರತಿಯೊಬ್ಬ ಜೀವರುಗಳಿಗೂ ಒಂದೊಂದು ಕರ್ತವ್ಯ ಕರ್ಮವನ್ನು ಮಾಡ್ದ. ದೈಹಿಕವನ್ನಾದ್ರೂ ಮಾಡಿ, ಇಲ್ಲ ವೈದಿಕವನ್ನಾದ್ರೂ ಮಾಡಿ, ಎಲ್ಲ ಕರ್ಮವೂ ಕರ್ಮವೇ. ಆ ಕರ್ಮಗಳನ್ನ ಗೊತ್ತು ಮಾಡಿದವನು ಅಪ್ಪರೇ, ಪ್ರಜಾಪತಿಯೇ ಎಲ್ಲ ಕರ್ಮವನ್ನು ಸೃಷ್ಟಿ ಮಾಡಿತ್ತು. ಸೃಷ್ಟಾನಿ, ತಾನು ಸೃಷ್ಟಾನಿ, ಆ ಸೃಷ್ಟವಾಗಿರ್ತಕ್ಕಂತಹ ಕರ್ಮಗಳು ಅಂದ್ರೆ ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳು ಅನ್ಯೋನ್ಯೇನ ಸ್ಪರ್ಧಂತ, ಪರಸ್ಪರ ಸ್ಪರ್ಧೆ ಮಾಡಿದವಂತೆ. ಏನು ಅಂತ ಸ್ಪರ್ಧೆ ಮಾಡಿದ್ರು? ಮಾಖ್ಯತು, ಏ ನಾನು ಮಾತಾಡ್ತಾ ಕೂತ್ಕೊಂಡ್ಬಿಟ್ಟೆ ಅಂದ್ರೆ ಟಿಲ್ ಬೆಡ್ಡು ಟಿಲ್ ಡೆತ್ತು ಮಾತಾಡ್ತಾನೇ ಇರ್ತೀನಿ ಬೇಕಾದ್ರೆ ಅಂತಂದ. ಟಿಲ್ ಬೆಡ್ ಅಂಡ್ ಟಿಲ್ ಡೆತ್ತು ಮಾತಾಡ್ತಾನೆ ಇರ್ತೀನಿ. ಏನ ಕೂತ್ಕೊಳ ದಕ್ಷಾಂ ಚಕ್ಷು, ನಾನು ನೋಡ್ತಾ ಇದ್ಬಿಟ್ರೆ ಮಲಗೋರ್ಗು ನೋಡ್ತಾನೆ ಇರ್ತೀನಿ, ಸಾಯಿರ್ಗು ನೋಡ್ತಾ ಇರ್ತಾನೆ ಇರ್ತೀನಿ. ಕೂತ್ಕೊಳ ನಿಂದೆ ಕಿವಿ ಅದು, ನಾನು ಕೇಳ್ತಾ ಕೂತ್ಕೊಂಡ್ರೆ ಹತ್ತಿರ್ಗು ಕೇಳ್ತೀನಿ, ಮಲಗೋರ್ಗು ಸಾಯೋರ್ಗು ಅಂತ ಹೇಳಿ ಅಂದ್ಕೊಂಡು. ಹೀಗೆ ಕೈ ನಾನು ಕೆಲಸ ಮಾಡ್ತಾ ಇದ್ದೆ, ಸಾಯೋರ್ಗು ಕೆಲಸ ಮಾಡ್ತೀನಿ. ಕಾಲು ನಾನು ನಡೀತಾ ಇದ್ದೆ, ಯಾವಾಗೂ ನಡೀತಾನೆ ಇರ್ತೀನಿ. ಹೀಗೆ ನಾಲಿಗೆ ರುಚಿನ ಯಾವಾಗೂ ಒಂದು ಎಲ್ಲ ಇಂದ್ರಿಯಕ್ಕೂ ಇದನ್ನ ಅಪ್ಲೈ ಮಾಡ್ಕೋಬೇಕು. ಮೂರು ಹೇಳಿದೆ, ವಾಕು ಚಕ್ಷುಷು ಶ್ರೋತ ಮೂರು ಹೇಳಿದೆ, ಇನ್ನು ಏಳಕ್ಕೂ ಅಪ್ಲೈ ಮಾಡ್ಕೊಳ್ಳಿ. ಹೀಗೆ ಏವಂ ಅನ್ಯಾದಿ ಕರ್ಮ, ಹೇಗೆ ಬಾಕಿ ಇಂದ್ರಿಯಗಳು ಬಾಕಿ ಕರ್ಮಗಳನ್ನ ಅಭಿಮಾನ ಪಟ್ಕೊಂಡ್ರು. ಯಥಾಕರ್ಮ, ಅವ್ರವ್ರಿಗೆ ಏನೇನು ಕರ್ಮ ಆಯಾ ಕರ್ಮದಲ್ಲಿ, ಅವರವ್ರಿಗೆ ಗೊತ್ತಾದ ಕರ್ಮದಲ್ಲಿ. ಅವಾಗ ನೋಡ್ದ ಮೃತ್ಯು, ಮೃತ್ಯು ಯಾರೋ ಶ್ರಮರೂಪನಾದ ಮೃತ್ಯು, ಆಯಾಸರೂಪನಾದ ಮೃತ್ಯು ನೋಡ್ದ. ಅವನು ಬಂದು ಶ್ರಮರೂಪನಾಗಿ ಇವರನ್ನೆಲ್ಲ ಮದುವೆ ಆಗ್ಬಿಟ್ಟ. ಯಾರನ್ನೆಲ್ಲ ಮದುವೆ ಆದ? ಕಣ್ಣು ಕಿವಿ ಮೂಗು ಬಾಯಿ ಎಲ್ಲರೂ ಮದುವೆ ಆಗ್ಬಿಟ್ಟ. ಮದುವೆ ಆದ ಕೂಡಲೇ ಎಲ್ಲ ಚಕ್ ಹೋಗಯ, ಮದುವೆ ಆಗ್ಬಿಟ್ಟು ಸುಸ್ತಾಗ್ತಾರಲ್ಲ, ಹಂಗೆ ಅವನು ಹಿಡ್ಕೊಂಡ್ಬಿಟ್ಟನಂತೆ. ಉಪಯೋಗಿ ಅಂದ್ರೆ ಹಿಡ್ಕೊಂಡ ಅಂತ ಅರ್ಥ.
ಉಪಾನ ಸಮೀಪದಿಂದ ಎಚ್ಚತ್ತಿನಿಂದ ಹಿಡಿಯುತ್ತಾರೆ. ಅಂದ್ರೆ ಮೃತ್ಯುವು ಸಮೀಪದಿಂದ ಆಯಾ ಇಂದ್ರಿಯನ್ನು ಹೇಳ್ದ ಅಂದ್ರೆ ಮದುವೆ ಮಾಡ್ಕೊಂಡ ಅಂತ ನಿಜವಾಗಿ ಹೇಳ್ದ. ಎಲ್ಲ ಇಂದ್ರಿಯಗಳನ್ನು ಮೃತ್ಯು ಮದುವೆ ಮಾಡ್ಕೊಂಡಂತೆ. ಮೃತ್ಯು ಮದುವೆ ಮಾಡ್ಕೊಂಡಿದ್ದ ಇಂದ್ರಿಯ ಕಲ ಆಯಾಸ ಆಗತ್ತೆ. ಮೃತ್ಯುಂದ ಏನೋ ಆಯಾಸ ರೂಪ, ಆಯಾಸ ರೂಪವಾದದ್ದಕ್ಕೆ ಮೃತ್ಯು ಶಸ್ತ್ರ. ಆಯಾಸ ರೂಪನಾದ ಮೃತ್ಯುವು ಪ್ರತಿಯೊಂದು ಇಂದ್ರಿಯವನ್ನು ಮದುವೆ ಆದ ಅದು ಹಿಡ್ಕೊಂಡ ಅಂತಂದ್ರೆ ಪ್ರತಿಯೊಂದು ಇಂದ್ರಿಯಕ್ಕೂ ಆಯಾಸ ಅನ್ನೋದು ಶುರು ಆಯ್ತು. ಹಾಗಾಗಿ ತಾನೇ ಆಪ್ನೋದು ಅವುಗಳನ್ನ ಪಡ್ಕೊಂಡ, ಅವುಗಳನ್ನ ಅಂದ್ರೆ ಆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯನ್ನು ಪಡ್ಕೊಂಡ. ಆಪ್ಯ ಪಡ್ಕೊಂಡ್ಬಿಟ್ಟು ಮೃತ್ಯು, ಆ ಮೃತ್ಯು ಅವಾರುಂದ ತನ್ನೊಳಗೆ ಅಡಗಿಸ್ಕೊಂಡ್ಬಿಟ್ಟ. ಉದಿರ್ ಆವರಣೆ ತನ್ನೊಳಗೆ ಇಟ್ಕೊಂಡ್ಬಿಟ್ಟ, ಇಟ್ಕೊಂಡ್ಬಿಟ್ಟು ಏನಾಯ್ತು ಅದಿಂದಲೇ ಶಾಮ್ಯತೆ ವಾಕು ಮಾತು ಒಂದ್ ಗಂಟೆ ಪಾಠ ಹೇಳಿದ್ರೆ ಸಾಕು ಕಣ್ರಿ, ಸುಸ್ತಾಯ್ತು ಕಣ್ರಿ, ನಂಗೆ ಹೇಳಕ್ಕಾಗಲ್ಲ ಕಣ್ರಿ ಅಂತ ಹೇಳ್ಬಿಟ್ಟು ತಪ್ಪನೆ ಕುತ್ಕೊಂಡ್ಬಿಡ್ತಾನೆ. ಬೇರೆ ಹೇಳಿದ್ರೆ ಬಾಯಿಸಿ ಹೋಗುತ್ತೆ, ಹಾಡು ಹೇಳಿದ್ರೆ ಬಾಯಿಸಿ ಹೋಗುತ್ತೆ, ಪಾಠ ಹೇಳಿದ್ರೆ ಪ್ರವಚನ ಮಾಡಿ ಬಾಯಿಸಿ ಹೋಗುತ್ತೆ. ಹಾಗೆ ನೋಡ್ತಾ ನೋಡ್ತಾ ಕಣ್ಣು ಉರಿ ಉರಿ ಹೊತ್ಕೊಂಡ್ಬಿಡುತ್ತೆ. ಒಂದು 5-6 ಗಂಟೆ ಬಿಡದೆ ಟಿ ವಿ ನೋಡ್ರಿ, ಅಯ್ಯೋ ಆಗಲ್ಲಪ್ಪ ಅನ್ಕಂಡು ಅಯ್ಯ ಕಿವಿ ಕಿವಿ ಟಮಟೆ ತೂತಾ ಬಿಡುತ್ತೆ. ಈಚ ಕೇಳ್ತಾ ಅಯ್ಯಪ್ಪ ಕಿವಿ ತೂತಾಯ್ತು, ಎದ್ದೋಗ್ತೀನಿ ಇಲ್ಲಿ ಇರೋಕ್ಕಾಗಲ್ಲ ಅಂತಾನೆ. ಯಾಕೇಳೋ ಮೃತ್ಯು ಮದುವೆಯಾಗಿದ್ದಾನೆ. ಮೃತ್ಯು ಎಲ್ಲ ಇಂದ್ರಿಯವನ್ನು ಮದುವೆ ಆಗಿರೋದ್ರಿಂದ ಯಾವ ಮೃತ್ಯು ಶ್ರಮರೂಪನಾದ ಮೃತ್ಯು ಎಲ್ಲವನ್ನು ಹಿಡ್ಕೊಂಡ್ಬಿಟ್ಟಿದೆ. ಅದೇ ವರ್ಷ ಎಲ್ಲವನ್ನು ಹಿಡ್ಕೊಂಡ್ಬಿಟ್ಟಿರೋದ್ರಿಂದ ಎಲ್ಲಕ್ಕೂ ಆಯಾಸ, ಎಲ್ಲವೂ ಬಳಲತ್ತೆ, ಎಲ್ಲರಿಗೂ ಇದಾಗತ್ತೆ, ಸುಸ್ತಾಗತ್ತೆ. ಅಯ್ಯಪ್ಪ ಆಗಲ್ಲ ಕಣ್ರಿ, ನಂಗೆ ನಡಿಯೋಕ್ಕಾಗಲ್ಲ, ನಂಗೆ ಮಾಡೋಕ್ಕಾಗಲ್ಲ, ನಂಗೆ ತಿನ್ನೋಕ್ಕಾಗಲ್ಲ, ನಂಗೆ ಮೂಸೋಕ್ಕಾಗಲ್ಲ, ನಂಗೆ ಕೇಳೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ, ಯಾವ್ದಕ್ಕೂ ಆಗಲ್ಲ ಆಗಲ್ಲ ಅಂತಾರೆ. ಮಾಡಿ 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 ಆಗಲ್ಲ, ಮಾಡಿ 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 ಹೆಚ್ಚಾಗ್ಬೇಕಾ, ಮಾಡಿ ಮಾಡಿ ಆಗಲ್ಲ ಅಂತಾರೆ. ಯಾಕಾಗಲ್ಲ ಅಂತಾನೆ, ಆ ಶ್ರಮರೂಪಿಯಾದ ಮೃತ್ಯು ಎಲ್ಲವನ್ನು ಹಿಡ್ಕೊಂಡ್ಬಿಟ್ಟಿದ್ದಾನೆ. ಬರೀ ಹಿಡ್ಕೊಂಡಿಲ್ಲ, ಮದುವೆಯಾಗಿದ್ದಾನೆ, ಅಪ್ಕೊಂಡ್ಬಿಟ್ಟಿದ್ದಾನೆ. ಆಯ್ತು ಏನು ಮಾಡ್ಕೋದಲ್ಲ, ಮದುವೆ ಆದ್ರೆ ಏನಾಗುತ್ತೆ ಅಂತ ತೋರಿಸ್ತಾ ಇದ್ದಾರೆ. ಮದುವೆ ಆದ್ರೆ ಇತ್ತಕ್ಕೋತಾ ಸುಸ್ತಾಗ್ಬಿಡ್ತಿದ್ದ ಮದುವೆ ಆಗ ನೋಡು ಗೊತ್ತಾಗತ್ತೆ. ಆದ್ರಿಂದಲೇ ಎಲ್ಲಕ್ಕೂ ಶ್ರಮ ಆಗತ್ತೆ. ಆದರೆ ಇಮಮೇವ ಈ ಇವನಿನ ಇವನನ್ನ ಮಧ್ಯಮ ಪ್ರಾಣ ಮುಖ್ಯ ಪ್ರಾಣ ಅವನನ್ನ ಮಾತ್ರ ಮೃತ್ಯು ಹಿಡಿಯಕ್ಕಾಗಲೇ ಇಲ್ಲ. ಮೃತ್ಯು ಹಿಡಿತೀನಿ ಅಂತ ಹೋದ ಸ್ವಾಭಾವಿಕ ಮೃತ್ಯು, ಕಲ್ಬಂಡ ಮೇಲೆ ಮಣ್ಣೆಂಟಿ ಬಿದ್ದಾಗೇನೆ ಮೃತ್ಯುವೇ ಸತ್ತು ಹೋಗ್ಬಿಟ್ಟ. ಮೃತ್ಯುವಿಗೆ ಮೃತ್ಯು ಆಗ್ಬಿಟ್ಟ ಅವನು ಪ್ರಾಣ ಯೋಯಂ ಮಧ್ಯಮ ಪ್ರಾಣ. ಆವಾಗ ಓಹೋ ನಾನು ಇವನನ್ನು ಹಿಡ್ಕೊಳಕಣೋ, ನಾವು ಇವನ್ ಆಗೋಣಕಣೋ, ಇವನ ರೂಪ ಪಡ್ಕೋಣ, ನಾವು ಇವನ್ ಆಗ್ಬಿಡೋಣ ಆಗಲ್ಲ ಅಂತ ಹೇಳ್ಬಿಟ್ಟು ಭಾಗಾದಿ ಇಂದ್ರಿಯಗಳೆಲ್ಲ ತಮ್ಮ ತಮ್ಮ ಪರಿಚಿನ್ನ ಅಭಿಮಾನ ಬಿಟ್ಟು ಮುಖ್ಯ ಪ್ರಾಣದಲ್ಲಿ ಅಭಿಮಾನ ಪಡ್ಕೊಳ್ಳೋಣ ಅಂತ ಹೇಳಿ ಸಂಕಲ್ಪ ಮಾಡಿದರು, ನಿಶ್ಚಯ ಮಾಡಿದರು. ಓ ನಮ್ಮ ಸ್ವರೂಪ ಏನೋ, ನಾನು ಪ್ರಾಣ, ಹಿಂಸಾ ಪ್ರಾಣ, ಸಮಷ್ಟಿಯಾದ ಯಾವ ಅಂಗೀರಸನಾದ ದೂರ್ನಾಮಾದ ಬೃಹಸ್ಪತಿ ಬ್ರಹ್ಮಣಸ್ಪತಿ ಅಲ್ಲ ಸಾಮ ಉದ್ಗೀತ ಎಷ್ಟು ಗುಣ ಇದೆ ಅಂತ ಅನಂತ ಕಲ್ಯಾಣ ಗುಣ ಗಣೋಪೇತ ಪ್ರಾಣ ಆ ಪ್ರಾಣ ನಾನು ಅಂತ ಈ ರೀತಿ ಜಾತು ದದ್ವಿದೆ. ಅದನ್ನ ದದ್ವಿದೆ ಹೇಗೆ ರೂಪ ಧೃಂಗ್ ಅವಸ್ಥಾನೆ ದದ್ರೆ ದದ್ದಾತೆ ದದ್ವಿದೆ ಧ್ರಿಯತೆ ದದ್ರೆ ದದ್ರೆ ದದ್ದಿದೆ ಧಾರಣ ಮಾಡು ದದ್ದಿ ಮಹಾಪ್ರಾಣ ಅದು. ಯಾಕೆ ಅಂತ ಹೇಳ್ಕೊಂಡ್ರು ಅಯಂ ವೈನ ಶ್ರೇಷ್ಠ ನಹ ನಮ್ಮಗಳ ಪೈಕಿ ಇವನೇ ಶ್ರೇಷ್ಠ. ಯಾಕೆ ಯಹ ಸಂಚರನ್ ಅಸಂಚರನ್ ಜಂಗಮ ಪ್ರಾಣಿಗಳನ್ನ ಓಡಾಡ್ತಿದ್ರು ಸ್ಥಾವರ ಪ್ರಾಣಿಗಳನ್ನ ಇದ್ಕೊಂಡಿದ್ರು ಅವನಿಗೆ ಆಯಾಸವಿದೆ. ಅಸ ಉಸಿರಾಡ್ತಾ ಒಳಗೂ ಹೊರಗೂ ಸಂಚಾರ ಮಾಡುತ್ತಿದ್ರು ಕೂಡ ಅವನಿಗೆ ಆಯಾಸವೇ ಇಲ್ಲ. ಉಸಿರಾಟ ಆಡಿ ಆಯಾಸ ಆಯ್ತು ಅಂದ್ರೆ ಗೊಟ್ಟಕ್ಕವನು ಸತ್ಯ ಅಂತ ಅರ್ಥ. ನೀವು ಉಸಾಡಕ್ ಆಗ್ತಿಲ್ಲ ಸುಸ್ತಾಗ್ತಾ ಇದ್ದೆ ಯಾಕೋ ಆಯ್ತು ಕಣ್ರಿ ಆಂಬ್ಯುಲೆನ್ಸ್ ಕರೆಸ್ರಿ, ಡಾಕ್ಟರ್ ಫೋನ್ ಮಾಡ್ರಿ, ಬೇಗ ಬರ್ರಿ ಕೇಳ್ರಿ, ವೆಂಟಿಲೇಟರ್ ಹಾಕ್ರಿ, ಇನ್ನೊಂದು ಹಾಕ್ರಿ, ಅದನ್ನ ಹಾಕ್ರಿ, ಇದನ್ನ ಹಾಕ್ರಿ, ಏನೇನು ಹಾಕ್ರಿ, ಏನೇನು ಹಾಕಿದ್ರು ಮುಖ್ಯ ಪ್ರಾಣ ಹೊರಟ ಅಂದ್ರೆ ಎಲ್ಲ ಹೋದಾಗೆ ಸಂಚರನ್ ಅಸಂಚರನ್ ಅಂತ ಜಂಗಮ ರೂಪದಿಂದ ಸಂಚಾರ ಮಾಡ್ತಿದ್ರು ಸಾವಿರ ರೂಪದಿಂದ ಅಸಂಚಾರ ಮಾಡ್ತಿದ್ರು. ನಾವು ವ್ಯಥತೆ ವ್ಯಥತೆ ಭಯ ಪಡೋದಿಲ್ಲ, ನಾ ಋಷ್ಯನಿ ಹಿಂಸೆಗೊಳಗಾಗೋದಿಲ್ಲ. ಹಾ ಅಂತ ಆಗ್ಲಿ ಅದನ್ನ ಕೆಲಸ ಮಾಡ ಅಸೀವ ಸರ್ವೇ ರೂಪಮಸಾಮ ಇವನ ರೂಪವನ್ನೇ ನಾವು ಪಡ್ಕೊಬೇಡಣ. ನಮ್ಗೆ ಪರಿಚ್ಛಿನ್ನ ಅಭಿಮಾನ ಇದ್ರೆ ಮೃತ್ಯು ಇಟ್ಕೊಳ್ತಾನೆ ಆಯಾಸ ಆಗತ್ತೆ ಅಲ್ವಾ, ಇದನ್ನ ಬಿಟ್ಬೇಡ. ವಾಕ್ ನಾನು ಅಂದ್ಕೊಳ್ಬೇಡ, ಚಕ್ಷುಷ ನಾನು ಅಂದ್ಕೊಳ್ಬೇಡ, ಕಿವಿ ನಾನು ಅಂದ್ಕೊಳ್ಳೋದು ಬೇಡ, ಅಭಿಮಾನ ಪಟ್ಕೊಳ್ಳೋದು ಬೇಡ ಅಂತ ಅನ್ಕೊಂಡು ಅವರೆಲ್ಲ ಏತ ಸೀವ ಸರ್ವೇ ರೂಪಮ ಭವನ್ ಎಲ್ಲರೂ ಕೂಡ ಈ ಮುಖ್ಯ ಪ್ರಾಣ ರೂಪವನ್ನೇ ಪಡ್ಕೊಂಡ್ಬಿಟ್ರು. ಅವಾಗ ಏನ್ ಹೆಸರು ಬಂತು ಇವಕ್ಕಲ್ಲ
ಇವಾಗೆಲ್ಲ ಪ್ರಾಣ ಸಿಸ ಬಂದ್ಬಿಡ್ತು ಎಲ್ಲರಿಗೂ. ಕಣ್ಣುನೆ ಇದು ಒಂದೇ, ಕಿವಿನೇ ಇದು ಒಂದೇ, ಮೂಗುನೆ ಇದು ಒಂದೇ. ಪ್ರಾಣ ಅಂದ್ರೆ ಎಲ್ಲವೂ ಹೌದು, ಮುಖ್ಯ ಪ್ರಾಣವೂ ಹೌದು, ಎಲ್ಲವೂ ಹೌದು. ಇದು ಯಾವುದು ಅಲ್ಲ, ಮುಖ್ಯ ಪ್ರಾಣ ಒಂದೇ ಹೌದು. ಹಾಗಾಗ್ಬಿಟ್ಟು ಏತಸ್ವರು ಈ ರೂಪವನ್ನೇ ಪಡ್ಕೊಂಡು, ಆದ್ದರಿಂದ ಋಷಿಗಳು ದೊಡ್ಡವರು ಏತೇ ಅಗಾಧೇಹ ಏತೇನ ಆಖ್ಯಾಯಂತೆ, ಈ ವಾಕ್ ಮುಖ್ಯ ಪ್ರಾಣ ಹೆಸರಿನಿಂದ ಕರೆಸ್ಕೊಳ್ತಾರಂತೆ. ಈ ವಾಗಾದಿಗಳೆಲ್ಲಕ್ಕೂ ಪ್ರಾಣ ಹಂಸಿಸು ಜಮ್ಮ ಮಾಡ್ಕೊಂಡ್ರು ಯಾರ ವಾಗಾದಿಗಳು, ನಾನು ದೊಡ್ಡವ್ರು ನಾನು ಹೆಚ್ಚು ನಾನು ಹೆಚ್ಚು ಅಂತ. ಏ ಹೆಮ್ಮೆ ಪಟ್ಕೋಬೇಡ್ರೋ, ಜಂಬ ಪಟ್ಕೋಬೇಡ್ರೋ, ನಾನು ಅಂದುಕೊಂಡ್ರೋ ಇದು ಅಂತಂದ. ಓ ನೀನೇನು ಮಹಾ ಅಂದ. ಸರಿ ಹಾಗಾದ್ರೆ ನೀವಲ್ಲಿ ಬಿಟ್ಟು ಹೋಗ್ರಿ, ಏನಾಗ್ ನೋಡೋಣ ಅಂತ. ಕಣ್ಣು ಬಿಟ್ಟೋದು, ಕಿವಿ ಬಿಟ್ಟೋದು, ಎಲ್ಲ ಏನಲ್ಲ. ಸರಿ ನಾನ್ ಬಿಟ್ಟು ಹೋಗ್ಲ, ನನ್ ಸರ್ದಿನ ಅಂತ. ಈಗಂತ ಇನ್ನು ಏನ್ ಅಷ್ಟು ಜಗಳ ಬಿದ್ದುಬಿಡ್ತು. ಅಯ್ಯಪ್ಪ ನೀನ್ ಹೋದ್ರೆ ಆಗಲ್ಲ ಅಂತ. ನೀನ್ ಇರು ಅಂತ ಮುಚ್ಕೊಂಡಿದ್ದೆ ಅವಾಗ. ತಲಹಟ್ಟೆ ಮಾತಾಡ್ಬೇಡಿ, ಏನು ಬಹಳ ಜಂಬ ಮಾತಾಡ್ತೀರಾ, ನಾನು ಹೆಚ್ಚು ಅಂತ ಗೊತ್ತಾಯ್ತಲ್ಲ ಯಾರು ಅಂತ. ಅಷ್ಟಕ್ ಬಿಡಲ್ಲ ನನ್ ಹೇಳಿ, ನನ್ ಬಟ್ಟೆ ಏನು, ನನ್ನ ಅನ್ನ ಏನು ಹೇಳಿ ಅಂತ. ಎಲ್ಲ ನೀರು ನಿನ್ ಬಟ್ಟೆ, ಎಲ್ಲ ಎಲ್ಲ ತಿನ್ನುವ ನನ್ನ ನಿಂದೇ ಅನ್ನ ಅಂದ್ರು. ಪಾಚು ಎಲ್ಲ ನಂದೇ ಎಲ್ಲ ನಿಮ್ಗೆ, ನನ್ ಪಕ್ಕ ಬಂದು ಕೂತ್ಕೊಳ್ಳಿ, ನನ್ ಸುತ್ತ ಇರಿ, ನಾನ್ ತಿನ್ನೋದನ್ನ ನಿಮ್ಗೂ ಹಂಚುತ್ತೀನಿ ಕಪ್ಪ ಅಂತ ಹೇಳಿ ಮುಖ್ಯ ಪ್ರಾಣ ಅವ್ರಿಗೊಂದು ಇದು ಮಾಡ್ದ, ಅಡ್ವೈಸ್ ಮಾಡ್ದ. ಹಾಗಾಗಿ ಮುಖ್ಯ ಪ್ರಾಣ ಗಂಟುಕೊಂಡು ಕಣ್ಣು ಕಿವಿ ಮೂಗು ಎಲ್ಲ ಇರೋದ್ರಿಂದ ಮುಖ್ಯ ಪ್ರಾಣ ಏನ್ ತಿಂತಾನೆ ಆ ಸಮಾನ ಅಂತ ಸಮಾನ ವೃತ್ತಿಯಿಂದ ಸಮವಾಗಿ ಹಂಚಿ ಇವನ್ನೆಲ್ಲ ಬದುಕಿಸಿದ್ದಾನೆ. ಕಣ್ಣು ಕಿವಿ ಮೂಗು ಬದುಕೊಂಡಿದೆ, ಮುಖ್ಯ ಪ್ರಾಣದಿಂದ ಬದುಕೊಂಡಿವೆ. ಮುಖ್ಯ ಪ್ರಾಣನೇ ಇದಕ್ಕೆ ಗೂಟ ಸ್ಥೂಣ ಮಧ್ಯೆ ಗೂಟ. ಮುಖ್ಯ ಪ್ರಾಣ ಕಟ್ಕೊಂಡ್ರೆ ಹೇಗೆ ಒಂದು ಗೂಟಕ್ಕೆ ನಾಕಾರ ಕರು ಕಟ್ತಾರೋ, ಮುಖ್ಯ ಪ್ರಾಣ ಕಟ್ಕೊಂಡಿದಾರ ಎಲ್ಲ 11 ಇಂದ್ರಿಗಳು ಅಂತಃಕರಣ ಮತ್ತೆ ಇದು 10. ಆಮೇಲೆ ತೇನ ಪ್ರಾಣ ಕೇಳುತ್ತೆ ತೇನ ಹವಾವ ತತ್ಕುಲ ಮಾತಕ್ಕಿದೆ. ಆ ಯಾರು ಈ ಪ್ರಾಣೋಪಾಸನೆ ಮಾಡುತ್ತಾರೋ, ಪ್ರಾಣೋಪಾಸನೆ ಮಾಡಿದರೆ ಅವನ ಕುಲವನ್ನ ಅವನ ಹೆಸರಿಂದ ಕರೀತಾರಂತೆ ಮುಂದಿನವರನ್ನ. ಅವರು ರಘುವಂಶದವರು, ರಾಮ ಯಾರ ರಘುವಂಶದವನು, ಶಂತನು ವಂಶ, ಪಾಂಡವರ ಶಂತನು ವಂಶ. ಆ ಕುಲ ತಾಪತ್ಯ ತಪತಿ ತಾಪತ್ಯ ಅಂತ ಒಬ್ಬ ಭಾರಿ ಶೂರ್ನ ಇದ್ದ ಆ ವಂಶದವನು ಇರಲ್ಲ ಅಂತ. ಪಾಂಡವರಿಗೆ ತಾಪತ್ಯವನ್ನು ಸಿಸಿದ್ದೆ ತಪತಿ ವಂಶದವರು, ತಪತಿ ಒಬ್ಬರು ಇದ್ರು ಅದಕ್ಕೆ ಎಂಬಾಕೆ. ಅಲ್ಲಿರ್ತೀನಿ ಇಲ್ಲಿರ್ತೀನಿ ಏನು ಹೇಗೆ ಮಲ್ಲಿಡೋದ್ರು ಇಲ್ಲ ಅದೊಂದು ಬೇಕಪ್ಪ ನಿಂದ ಇಟ್ಕೊಳಕ್ ನಿಂದಲ್ಲ ಇಟ್ಕೊಬಿಟ್ರೆ ಬಾಯಿ ಚುಚ್ಚು ಬಿಡ್ದೆ ಕಣ್ಣಿಗೆ. ಜೋಪಾನ ಇದ್ ಬೇರೆ ಬಾಚಬೇಕಾ ಆಯ್ತಾ ನೋಡು. ಈ ಉಪಾಸನೆ ಮಾಡಿದ್ರೆ ನಿಮ್ಮ ವಂಶವೆಲ್ಲ ನಿನ್ನ ತೇಜುವಂಶದವ್ರು ಇರಲ್ಲ ಅಂತ. ನಿಮ್ ಮಗ ಮೊಮ್ಮಗ ಮರಿಮಗ ನೀನ್ ಸತ್ತ 50 ವರ್ಷ ಆಗಿರುತ್ತೆ ಅದು ತೇಜುವಂಶದವ್ರು ಇರಲ್ಲ ಅಂತಾರೆ. ನಿಮ್ಮ ಮರಿಮಗ ಮೊಮ್ಮಗ ಮರಿಮಗ ಆರು ಮಗ ಯಾರೋ ನೀವು ತೇಜುವಂಶದವ್ರ ಹೋ ಹೌದು ಹೌದು ಅಂತ. ತೇಜೋವಧೇ ಅಂಶ ಅಲ್ಲ, ತೇಜೋವಧೇ ವಂಶದವರು ಅಂತ. ತೇಜೋವಧೇ ವಂಶ ಬೇರೆ, ತೇಜು ಅದೆ. ನೀವು ಉಪಾಸಕರಾಗ್ಬಿಟ್ರೆ ನಿಮ್ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಳು ಎಲ್ಲರೂ ಕೂಡ ನಿಮ್ಮ ಹೆಸರಿನಿಂದ ಆ ವಂಶದವರು ಅಂತ ಹೇಳ್ಕೊಳ್ತಾರಂತೆ. ಅಷ್ಟು ಎಫೆಕ್ಟ್ ಇರುತ್ತೆ ನಿಮ್ದು ಅಂತ. ತತ್ಕುಲಂ ಆಚಕ್ಷತೆ, ಆ ಕುಲವನ್ನ ಅವನ ಹೆಸರಿನಿಂದಲೇ ಕರೀತಾರೆ. ಇದು ಲೌಕಿಕವಾದ ಫೇಮಸ್ ಏಮೇರಿ, ಯಾರು ಹೀಗೆ ಇರ್ತಾರೋ ಅವನಿಗೆ. ಅಷ್ಟೇ ಅಲ್ಲ, ಯಾವೂ ಯಾವನಾದ್ರೂ ಸರಿ ಈ ರೀತಿ ಪ್ರಾಣೋಪಾಸಕರೊಡನೆ ಸ್ಪರ್ಧೆ ಮಾಡಕ್ ಹೋಗ್ತಾನೋ, ನೀನೇನ್ ಮಹಾ, ನೀನ್ ಯಾವ ದೊಡ್ಡವನು, ನಿನ್ಗೆ ಯಾಕೆ ವಿಶೇಷ ಅಂತ ಹೇಳಿ ಈ ರೀತಿ ಅವನನ್ನ ಸಹಿಸ್ಕೊಳ್ಳದೆ ಅಸೂಯೆ ಪಟ್ಕೊಂಡು ಸ್ಪರ್ಧೆ ಮಾಡಿದ್ರೆ, ಸ್ಪರ್ಧೆ ಮಾಡಿದ್ರೆ ಏನಾಗ್ತಾನೆ, ಶುಷ್ಯತಿ ಚಕ್ಕೆ ಆಗ್ತಾನೆ, ಒಣಕಾಗ್ತಾನೆ, ಹಾಳಾಗ್ತಾನೆ. ಶುಷ್ಯತಿ ಶುಷ್ಯ ದೈವ ಅನುಶಿಷ್ಯ ಹೈವ ಅಂತ ತೊಂದ್ರೆ ಹೀಗೆ ಸಣಕಲಾಗಿ 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 ಸತ್ತೋಗ್ತಾನೆ. ಪ್ರಾಣೋಪಾಸನ ಎಗೇನೆಸ್ಟ್ ಮಾಡ್ಕೋಬಾರ್ದು, ಶತ್ರು ಮಾಡ್ಕೋಬಾರ್ದು, ವಿರೋಧಿ ಮಾಡ್ಕೋಬಾರ್ದು. ಅವನಿಗೆ ಅನುಕೂಲ ನಡ್ಕೊಂಡ್ರೆ ನಮಗೂ ಎಲ್ಲಾ ರೀತಿ ಅನುಕೂಲ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ಅಧ್ಯಾತ್ಮವಾಗಿ ಈ ವಾಗಾದಿಗಳಲ್ಲಿ ಮುಖ್ಯ ಪ್ರಾಣ ಶ್ರೇಷ್ಠ. ಇನ್ನು ಆದಿದೈವಿಕವಾದಿ ಅಗ್ನಿಯಾದಿಗಳಲ್ಲಿ ವಾಯು, ವಾಯು ಮತ್ತೆ ಆದಿದೈವಿಕವಾದ ವಾಯು ಅಧ್ಯಾತ್ಮವಾದ ಪ್ರಾಣ ಎರಡು ಒಂದೇ ತತ್ವ. ಯಾವ ತತ್ವ? ಹಿರಣ್ಯಗರ್ಭ ತತ್ವ. ಹಿರಣ್ಯಗರ್ಭ ತತ್ವವೇ ಆದಿದೈವಿಕವಾಗಿ ವಾಯು, ಅಧ್ಯಾತ್ಮವಾಗಿ ಪ್ರಾಣ. ಅದಕ್ಕೆ ಅಷ್ಟ ಅನಸ್ತಮಿತ ದೇವತಾ ಅಂತ ಹೆಸರು. ಅಸ್ತಮಾನವಿಲ್ಲದೆ ಇರುವ ದೇವತೆಗಳು ಇಬ್ರು. ಸೂರ್ಯ ಮುಳುಗ್ತಾನೆ,
ಚಂದ್ರ ಮುಳುಗ್ತಾನೆ, ಅಗ್ನಿ ಆರತ್ತೆ, ಮಿಂಚು ಆರತ್ತೆ, ವಾಯು ಆರಲ್ಲ, ವಾಯು ಇಲ್ಲ ಆಗಲ್ಲ. ಅಯ್ಯ, ಕಣ್ಣು ನೋಡಬಿಡತ್ತೆ, ವಾಕು ಸುಮ್ಮನಾಗತ್ತೆ, ಕಿವಿ ಕೇಳಲ್ಲ, ಮನಸ್ಸು ಸುಮ್ಮನಾಗತ್ತೆ. ಮುಖ್ಯ ಪ್ರಾಣ ಪ್ರಾಣ ಏಕೋ ಜಾಗೃತಿ, ಸುಶಕ್ತಿಯಲ್ಲೂ ಕೂಡ ಅವನು ಕೆಲಸ ಮಾಡಿಸುತ್ತಾನೆ. ನಿದ್ದೆಯಲ್ಲೂ ಬಿಡಲ್ಲ ನಿನ್ನ ದೇಹವನ್ನ. ನಾನು ಕೊಡ್ತೀನಿ ಜೀವಪ್ಪ, ನೀನು ಹೋಗಪ್ಪ ನಿನ್ನ ಪಾಡಿಗೆ ಅಂತ ಹೇಳಿ ಜೀವನನ್ನ ತನ್ನ ಕರ್ಮಾನುಸಾರವಾಗಿ ಮಿನ್ನ ಲೋಕ ಕಳಿಸ್ಬಿಡ್ತಾನೆ. ಅವನು ಸ್ವಪ್ನದಲ್ಲಿ ಯಾವುದೋ ಲೋಕದಲ್ಲಿ ಎಲ್ಲೋ ಆಟಾಡ್ತಾ ಓಡಾಡ್ತಾ ಇರ್ತಾನೆ. ಅದು ಈ ಶರೀರವನ್ನು ಕಾಪಾಡ್ತಾ ಇರ್ತಾನೆ ಮುಖ್ಯ ಪ್ರಾಣ. ಯಾಕಂದ್ರೆ ಸ್ವಾಮಿಯಲ್ಲಿ ಹೋಗಿದ್ದಾನೆ, ಬರ್ತಾನೆ, ಬರೋರಿಗೂ ಕಾಪಾಡ್ಬೇಕು, ಅವ್ರು ಬಂದ್ಮೇಲೆ ಉಪಯೋಗಿಸ್ಕೊಳ್ತಾನೆ ಅಂತ ಹೇಳ್ಬಿಟ್ಟು ಅವನಿಗೋಸ್ಕರವಾಗಿ ಈ ಪ್ರಾಣ ಈ ಜೀವವನ್ನ ಕಾಪಾಡ್ತಾ ಕೂತ್ಕೊಂಡಿರ್ತಾರೆ. ಈ ಜೀವ ಕನಸಿನಲ್ಲಿ ಕಾಶಿಗೋ ಅಥವಾ ಅಮೆರಿಕ ಮಗನ ಮನೆಗೋ ಇನ್ನೆಲ್ಲೋ ಹೋಗಿರ್ತಾನೆ. ಅಲ್ಲಿ ಮಗನ ಮನೆಗೆ ಕೆಲಸ ಮಾಡ್ತಿರ್ತಾನೆ, ಅಲ್ಲೇನೋ ಫಂಕ್ಷನ್ ಇರ್ತಾನೆ. ಕನಸಿನಲ್ಲಿ ಅಮೆರಿಕಾಗ ಹೋಗಿದ್ರು, ಈ ಎಚ್ಚದ ಬೆಂಗಳೂರು ಶರೀರದಲ್ಲಿ ಈ ಪ್ರಾಣ ಅದ ಬರೋರ್ಗು ಕಾಯ್ತಾ ಇರ್ತಾರೆ, ಕಾಪಾಡ್ತಾ ಇರ್ತಾರೆ. ಬಂದ್ಮೇಲೆ ಖುಷಿ, ನಮ್ ಜೀವ ಬಂದ ಅಂತ ಹೇಳಿ ಬನ್ನಿ ಬನ್ನಿ ಬನ್ನಿ, ರೆಡ್ ಕಾರ್ಪೆಟ್ ಹಾಕಿ ಇನ್ವೈಟ್ ಮಾಡಿಸ್ಕೊಳ್ತಾರೆ. ಯಾರೋ ಮುಖ್ಯ ಪ್ರಾಣ ಜೀವಪ್ಪನಿಗೆ ರೆಡ್ ಕಾರ್ಪೆಟ್ ಹಾಕಿ ಬನ್ನಿ ಬನ್ನಿ ಬನ್ನಿ, ನಿಮ್ದೇ ಜಾಗ ನಿಮ್ದೇ ಇದು ಅಂದ್ರೆ ಅಂದ ಚೇತನ. ಏತೇ ಸರ್ವೈವ ಸಮಾಹ ಸರ್ವೇ ಅನಂತಾಹ ಇತಿ ಅವಿಶೇಷೇಣ ವಾಗ್ಮನಃ ಪ್ರಾಣಾನ ಉಪಾಸನಂ ತಂ. ನ ಅನ್ಯತಮ ಗತೋ ವಿಶೇಷ ಆಗ್ತಃ. ಹಿಂದೆ ಹೇಳುವಾಗ 13ನೇ ಮಂತ್ರದಲ್ಲಿ ಈ ವಾಕು ಅಗ್ನಿ ಅನಂತ, ವಾಕು ಅಧ್ಯಾತ್ಮ, ಅಗ್ನಿ ಪೃಥ್ವಿ, ಪ್ರಾಣ ಅಧ್ಯಾತ್ಮ, ವಾಯು ಅದೈವಿಕ, ಮನಸ್ಸು ಅಧ್ಯಾತ್ಮ, ದ್ವಿಲೋಕ ಆದಿತ್ಯ ಅದೈವಿಕ. ಹೀಗೆ ಎಲ್ಲರೂ ಅನಂತವಾಗಿದ್ದಾರೆ. ಸರ್ವೇವಾದ ಭಾಗಾದಿಗಳೆಲ್ಲರೂ ಅಪರಿಚ್ಛಿನ್ನರು, ಅನಂತರು, ಪರಿಪೂರ್ಣರಾಗಿದ್ದಾರೆ ಅಂತ ಈ ರೀತಿ ಅವಿಶೇಷವಾಗಿದ್ದ ಜನರಲ್ ಆಗಿ ವಾಂಗ್ಮನ ಪ್ರಾಣಗಳಿಗೆ ವಾಮ ಪ್ರಾಣಗಳ ಉಪಾಸನೆಯನ್ನು ಹೇಳಿತ್ತು. ಆದ್ರೆ ಇವರೆಲ್ಲರಲ್ಲೂ ಒಂದು ಇನ್ನೊಂದು ವಿಶೇಷ ಇದೆ, ಅದನ್ನ ಅಲ್ಲಿ ಹೇಳೇ ಇಲ್ಲ, ಅದನ್ನು ಉಳಿಸ್ಕೊಡ್ತು. ಇನ್ನೊಂದು ಒಳಹೊಕ್ಕು ಅದಕ್ಕೂ ಸೂಕ್ಷ್ಮವಾದ ಇನ್ನೊಂದು ತತ್ವ ವ್ಯಾಪಕವಾದದ್ದೊಂದಿದೆ, ಅದನ್ನ ಹೇಳ್ಬೇಕು ಅಂತ ಹೇಳಿ ಶ್ರುತಿ ಈ ಬೇರೆ ಖಂಡಿಕೆ ಮಾಡ್ಕೊಂಡು ಹೇಳ್ತಾ ಇದೆ. ಏವಮೇವ ಪ್ರತಿಪತ್ತವ್ಯಂ ಕಿಂಬಾ ವಿಚಾರ್ಯಮಾಣೆ ಕಶ್ಚಿತ್ ವಿಶೇಷ ವ್ರತ ಉಪಾಸನ ಪ್ರತಿಪತ್ತಂ ಶಕ್ಯತೆ ಇದೆ ಉಚ್ಯತೆ. ಇದೇನು ಹೀಗೆ ವಾಂಗ್ಮನ ಪ್ರಾಣಗಳು ಅನಂತ ಅಂತ ಅಷ್ಟೇ ತಿಳ್ಕೊಬೇಕೋ, ಅದು ಇವುಗಳನ್ನು ವಿಚಾರ ಮಾಡಿದ್ರೆ ಇನ್ನೇನೋ ಒಂದು ವಿಶೇಷ ತೋರ್ಕೊಂಡ್ ಬರುತ್ತೋ, ಆ ವ್ರತವನ್ನು ಉಪಾಸನೆ ಮಾಡ್ಬೇಕು ಅಂತ ಆಗುತ್ತೋ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತೀವಿ ಕೇಳಿ, ಇದರ ಜೊತೆಗೆ ಇವರೆಲ್ಲ ಅನಂತ ಹೌದು, ಅಪರಿಚ್ಛಿನ್ನರು ಹೌದು, ಇವ್ರ ಕಡೆಯಿಂದ ಅನಂತತ್ವ ಅಪರಿಚ್ಛಿನ್ನತ್ವ ಅಲ್ಲ, ಪ್ರಾಣ ರೂಪದಿಂದ ಅನಂತತ್ವ ಅಪರಿಚ್ಛಿನ್ನತ್ವ. ಮುಖ್ಯ ಪ್ರಾಣ ಅಂಶಕ್ಕೆ ಸೇರ್ಕೊಂಡಿದ್ದಾರೆ, ಹಿರಣ್ಯ ಗಬ್ಬನಿಗೆ ಜೊತೆ ಸೇರ್ಕೊಂಡವರಾದ್ರಿಂದ ಇವರೆಲ್ಲೂ ಸರ್ವೇ ಸಮಾಹ ಸರ್ವೇ ಅನಂತ ಅಂತ ಶ್ರುತಿ ಇನ್ನೊಂದು ಸ್ಟೆಪ್ ಮುಂದೆ ಹೋಯ್ತು. ಅದು ಹಿರಣ್ಯ ಗರ್ಭ ದೇವತೆ ಇದೆಯಲ್ಲ, ತೂಕೊಳ್ಳೋದು ಶ್ರೀ ವಿಷ್ಣು ಉದ್ಯೋಗ ಹಿರಣ್ಯ ಗರ್ಭನ ನಾಭಿಯಿಂದ ಅಂತರಿಕ್ಷ, ತಲೆಯಿಂದ ದ್ವಿಲೋಕ, ಚಕ್ಷೋಸೂರ್ಯೋಜಾಯಿತ, ಪ್ರಾಣಾದ್ವಾರಜಾಯಿತ, ಹೀಗೆ ಎಲ್ಲ ದೇವತೆಗಳು ಹುಟ್ಟಿದ್ದು ಅವರ ಅವಯವ ಅಂಗ ಅಂಗ ಅನ್ಯ ದೇವತ. ಅಥ ಅತಃ ಅನಂತರಂ ಪ್ರಥಮೀಮಾಂಸಾ ಉಪಾಸನ ಕರ್ಮ ವಿಚಾರಣಾ ಇತ್ಯರ್ಥ. ಇನ್ನು ಆದ್ದರಿಂದ ವ್ರತಮೀಮಾಂಸೆಯು ಮುಂದೆ ಉಪಾಸನೆ ಮಾಡ್ಬೇಕು ಅನ್ನುವಂಥ ಒಂದು ಕರ್ಮ ಇದೆಯಲ್ಲ, ಆ ಕರ್ಮದ ವಿಚಾರ ಅದೇ ಮೀಮಾಂಸ ಅಂದ್ರೆ. ಮೀಮಾಂಸಾ ಶಬ್ದಕ್ಕೆ ಪೂಜ್ಯ ವಸ್ತು ವಿಚಾರ ಅಂತ ಅರ್ಥ. ಮಾನೇರ್ ಜಿಜ್ಞಾಸಾಯಂ ಧಾತು, ಅದಕ್ಕೆ ಮೀಮಾಂಸತೆ ಕಿತನಿವಾಸ ರೋಗಾಪದ ಚಿಕಿತ್ಸತೆ ಆಗತ್ತೆ, ಕಿತನಿವಾಸ ಹಾಗೆ ಇದು ಜುಗುಪ್ಸತೆ ಆಗುತ್ತೆ, ಗುಪ್ಪು ರಕ್ಷಣೆ ಜುಗುಪ್ಸೆ, ಹೇಸಿಗೆ ಪಡ್ತಾನೆ ಅಂತ, ಕಾಪಾಡೋಕು ಇಷ್ಟಪಡ್ತಾನೆ ಅಂತ ಒಂದು ಹೇಸಿಗೆ ಪಡ್ತಾನೆ ಅಂತ ಅರ್ಥ ಮಾಡ್ತಾರೆ. ಗೋಪಾಯಿತು ಮಿಚ್ಚತಿ ಜುಗುಪ್ಸತೆ ಆತ್ಮ, ಗೋಪಾಯಿತು ಮಿಚ್ಚತೆ ಜುಗುಪ್ಸತೆ, ಅದ್ರ ಜುಗುಪ್ಸತಿ ಗೋಪಾಯಿತು ಮಿಚ್ಚತಿ ಜುಗುಪ್ಸ ಕಾಪಾಡುವ ವರ್ಷವೂ ಇದೆ, ಹೇಸಿಗೆ ಪಡೋದು ವರ್ಷ ದತ್ತೋ ತತ್ವ ಜುಗುಪ್ಸತೆ ಅಂದ್ರೆ ಯಾರನ್ನು ಹೇಸಿಗೆ ಪಡೋದ ಅಂತ ಅರ್ಥ ಮಾಡಿದ್ದಾರೆ. ಅದು ಈ ಧಾತುವಿಗೆ ಸನ್ನಂತ ಪ್ರಯೋಗದಲ್ಲಿ ವಿಶೇಷ ಆರಂಭ ಇದೆ. ಆನೆ ಜಿಜ್ಞಾಸಾಯಾಮ್ ಗುಪೇರ್ ನಿಂದಾಯಾಮ್ ರುಜ ನಿಶಾನೆ ಕಿತ ನಿವಾಸ ರೋಗಾಪನೇನೆ ಚ ಇನ್ನೊಂದಿದೆ. ಈ ಧಾತುವಿಗೆ ಈ ರೀ ವಿಶೇಷ ಅರ್ಥ ಬರುತ್ತೆ ಸನ್ನಂತದಲ್ಲಿ ಬೇರೆ ಬರುತ್ತೆ.
ಹೀಗೆ ಉಪಾಸನಾ ಕರ್ಮದ ವಿಚಾರಣೆಯು ನಡೆಯುತ್ತೆ ಅಂತಂದ್ರು. ಯಶಾಂ ಪ್ರಾಣಾನಾಂ ಕಸ್ಯ ಕರ್ಮ ವ್ರತತ್ವೇನ ಧಾರಯಿತವ್ಯಂ. ಮೀಮಾಂಸಾ ಪ್ರವರ್ತತೆ. ನಮ್ಮ ದೇಹದಲ್ಲಿ 11 ಪ್ರಾಣಗಳಿದೆ. ಈ 11 ಪ್ರಾಣಗಳಲ್ಲಿ ಯಾವ ಪ್ರಾಣದ ವ್ರತವನ್ನು ನಮ್ಮ ವ್ರತ ಅಂತ ಅಂದ್ಕೋಬೇಕು, ಯಾವುದು ಪ್ರಧಾನ ಯಾವುದು ಮುಖ್ಯ ಅನ್ನೋದನ್ನ ಈಗ ವಿಚಾರ ಮಾಡ್ತೀವಿ ಅಂತ ಅರ್ಥ. ಯಾವುದನ್ನು ಮಾಡಿದ್ರೆ ನಿಮ್ಗೆ ದುಃಖ ಭಯ ಕ್ಲೇಶ ಅನರ್ಥಗಳು ಆಗೋದಿಲ್ವೋ ಅದನ್ನ ವ್ರತ ಇಟ್ಕೋಬೇಕು. ಕಣ್ಣನ್ನ ಕಿವಿಯನ್ನ ಬಾಯನ್ನ ಮೂಗನ್ನ ಇಟ್ಕೊಂಡ್ರೆ ನಿಮ್ಮನ್ನು ಕಾಪಾಡಲ್ಲ, ಸುಸ್ತಾಗ್ತೀರ, ನಿಮ್ಗೆ ದುಃಖ ಬರುತ್ತೆ, ಕಷ್ಟ ಆಗತ್ತೆ. ಇನ್ನೊಬ್ಬ ಇದ್ದಾನೆ, ಆ ವ್ರತ ಇಟ್ಕೊಬಿಟ್ರೆ ನಿಮ್ಗೇನು ಆಗಲ್ಲ. ಆ ವ್ರತನ ಹೇಳ್ತೀನಿ ಅಂತ ಹೊರಟಿದೆ. ತತ್ತ ಪ್ರಜಾಪತಿ ಗೃಹ, ಅಲ್ಲಿಂದ ಈ ವಿಷಯದಲ್ಲಿ ಪ್ರಜಾಪತಿಯು ಅಂತ ಪ್ರಸಿದ್ಧನಾದ ಒಂದು ನಿರಾಟ್ ಪುರುಷ. ಹ ಶಬ್ದ ಕಿಲಾರ್ಥ ಅವನಲ್ವೇ ಅಂತ ಪ್ರಸಿದ್ಧಾರ್ಥದಲ್ಲಿ ಕಿಲಾರ್ಥದಲ್ಲಿ ಹ ಅನ್ನೋ ಪದ ಬಂದಿದೆ. ನಿಪಾತ ಅದು ಪ್ರಸಿದ್ಧಾರ್ಥ ಬಂದಿದೆ. ಪ್ರಜಾಪತಿ ಪ್ರಜಾಪತಿ ಕಿಲ ಪ್ರಜಾ ಸೃಷ್ಟ ಕರ್ಮಾಣಿ ಕರಣಾನಿ ವಾಗಾದೀನಿ ಸಸೃಜೇ. ಸಸಿಜ ಮುಂದಕ್ಕೆ ಕರ್ಮಗಳನ್ನ ಅಂದ್ರೆ ಭಾಗಾದಿ ಕರ್ಣಗಳನ್ನ ಕರ್ಮ ಅಂತ ಇದ್ದಾರೆ. ಕರ್ಮ ಅಂತ ಕರ್ಮ ಸಾಧನವಾಗಿರೋ ಕರ್ಣಗಳನ್ನು ಕರ್ಮ ಅಂತ ಇದ್ದಾರೆ. ಕ್ರಿಯೆಯನ್ನು ಕರ್ಮ ಅಂತಿಲ್ಲ, ಆಬ್ಜೆಕ್ಟ್ ಅನ್ನ ವಿಷಯವನ್ನು ಕರ್ಮ ಅಂತಿಲ್ಲ, ಕರ್ಮ ಮಾಡುವುದಕ್ಕೆ ಇರುವ ಇನ್ಸ್ಟ್ರೂಮೆಂಟ್ ಅನ್ನು ಕರ್ಮ ಅಂತ ಇದ್ದಾರೆ. ಇಂದ್ರಿಯಗಳು ಅಂತ ಅರ್ಥ. ಪ್ರಜಾಪತಿಯು ಪ್ರಜೆಗಳನ್ನು ಸೃಷ್ಟಿ ಮಾಡಿ ಕರ್ಮಗಳನ್ನು ಸೃಷ್ಟಿ ಮಾಡ್ದ ಅಂದ್ರೆ ಇಂದ್ರಿಯಗಳನ್ನು ಸೃಷ್ಟಿ ಮಾಡ್ದ ಅಂತ ಅರ್ಥ. ಈ ಕಾಂಟೆಕ್ಸ್ಟ್ ಅಲ್ಲಿ ಎಲ್ಲಾ ಕಾಂಟೆಕ್ಸ್ಟ್ ಅಲ್ಲೂ ಕರ್ಮ ಶಬ್ದಕ್ಕೆ ಇಂದ್ರಿಯಗಳು ಅಂತ ಅರ್ಥ ಅಲ್ಲ. ಈ ಕಾಂಟೆಕ್ಸ್ಟ್ ಅಲ್ಲಿ ಈ ಪ್ರಕರಣದಲ್ಲಿ ಮಾತ್ರ ಕರ್ಮಗಳು ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ. ಕರ್ಮಾರ್ಥಾನಿ ಹಿತಾನಿ ಇತಿ ಕರ್ಮಾಣಿ ಇತ್ಯುಚ್ಯಂತೆ. ಅದೇನ್ ಕರ್ಮ ಕರ್ಮ ಅನ್ಬಿಟ್ರಿ ಇಂದ್ರಿಯಗಳನ್ನ ಅಲ್ಲಯ್ಯ, ಕರ್ಮಕ್ಕಾಗಿ ಅಲ್ವಾ ಇರೋವ, ಅದೇ ಕರ್ಮ ಅಂತ ಹೇಳಿದ್ಯಪ್ಪ, ಗೌಣ ಪ್ರಯೋಗಪ್ಪ ಹೇಳ್ಬೋದು, ಹೇಳಲೇಬಾರ್ದು ಅಂತ ಹಂಗ ನಿಷೇಧ ಮಾಡೋಕ್ಕಾಗಲ್ಲ. ಶ್ರುತಿ ಹೇಳತ್ತಪ್ಪ, ಶ್ರುತಿ ಇಷ್ಟ ಕರ್ಮಕ್ಕಾಗಿ ಸೃಷ್ಟಿಯಾಗಿರ್ತಕ್ಕಂಥ ಇಂದ್ರಿಯಗಳನ್ನ ಕರ್ಮ ನಾನು ಅಂತೀನಿ, ನೀವು ಅರ್ಥ ಮಾಡ್ಕೊಳ್ಳಿ ಅಂತ. ಅದಕ್ಕೆ ಶಂಕರಾಚಾರ್ಯ ಭಾಷೆ ಮಾಡಿದ್ರು. ಸಸೃಜೆ ಸೃಷ್ಟವಾನ್ ಭಾಗಾದಿ ಕರ್ಣಾನಿ ಇತ್ಯರ್ಥ. ಅವನು ಎಲ್ಲ ಭಾಗಾದಿ ಕರ್ಣಗಳನ್ನ ಸೃಷ್ಟಿ ಮಾಡ್ದ. ಪ್ರಜಾಪತಿಯ ಸೃಷ್ಟಿ ಮಾಡುದು, ಕಣ್ಣು ಕಿವಿ ಮೂಗು ಬಾಯಿ ಕೈ ಕಾಲು ಎಲ್ಲ ಅವಯವಗಳನ್ನು ಕೊಟ್ಟವನು ಯಾರು? ನಮ್ಮಪ್ಪ ಪ್ರಜಾಪತಿ ವಿರಾಟ್ ಪುರುಷ. ತಾನಿ ಪುನಃ ಸೃಷ್ಟಾನಿ ಅನ್ಯೋನ್ಯನ ಇತರೇತರ ಅಸ್ಪರ್ಧಂತ ಸ್ಪರ್ಧಾಂ ಸಂಘರ್ಷಂ ಕೃತವಂತಹ ಚಕ್ರು. ಸೃಷ್ಟವಾಗಿರ್ತಕ್ಕಂತಹ ಅವುಗಳು ಪರಸ್ಪರ ಈ ಅಂಕ ಮುಂದಲ್ಲಿ ನಾನೆಚ್ಚು ನಾನೆಚ್ಚು ಅಂತ ಜರಾಡ್ತಾ ಇಲ್ಲ ಮನೆಯಲ್ಲಿ, ಒಂದು ನಾನ್ ಜಾಸ್ತಿ ಮಾಡಿದೆ ನಾನು ಹಿಚ್ಚಿಕೊಳ್ದೆ ಅಂತ. ಅದೇ ರೀತಿ ವಾಗಾದಿ ಹಿಂದಿಗಳಲ್ಲೂ ಈ ಅಭಿಮಾನ ಬಂದ್ಬಿಟ್ಟು ಸ್ಪರ್ಧೆ ಮಾಡಿದ್ರು, ಅಂದ್ರೆ ತನ್ನದೇ ಶ್ರೇಷ್ಠತೆಯನ್ನ ಆ ಊರಿಸ್ಕೊಳಕ್ ಪ್ರಯತ್ನ ಪಟ್ಟರು. ನಾನು ಹೆಚ್ಚು ಇಲ್ಲಿ, ನಾನೇ ವಿಶೇಷ, ನಂದೇ ಸ್ಪೆಷಾಲಿಟಿ, ನಾನು ಇದೆ ಹೋದ್ರೆ ಯಾರಿಗೂ ಏನಕ್ಕೆ ಮತ್ತಿಲ್ಲ, ನನ್ನಿಂದೇ ನಿಮಗೆಲ್ಲ ಬೆಲೆ ಅಂತ. ಈ ರೀತಿಯಾದಂತಹ ಸ್ಪರ್ಧೆಯು ಅವರಲ್ಲಿ ಉಂಟಾಯ್ತು. ಸಂಘರ್ಷ ತಿಕ್ಕಾಟ, ಸಂಘರ್ಷ ತಿಕ್ಕಾಟ ಉಂಟಾಯ್ತು. ಕಸಂ ಯಾವ ರೀತಿ ಉಂಟಾಯ್ತು ಅಂತ ತಿಕ್ಕಾಟ ವದಿಷ್ಯಾಮ್ಯೇವ ವ್ಯಾಪಾರ ಅನುಪರತೀವ ಅಹಂ ಸ್ಯಾಮಿತಿ ಸ್ವವ್ಯಾಪಾರಂ ವ್ಯಾಪಾರಾತ್ ವಜನಾತ್ ಅನುಪರತೀವ ಅಹಂ ಸ್ಯಾಮಿತಿ ವಾದ್ರತಂ ದದ್ದೇ ಧೃತವತಿ ಮಾತಾಡ್ತಾನೇ ಇರ್ತೀನಿ ಇಂದ ಮದಿಷ್ಯಾಮಿ ಯಾವಾಗಲೂ ಹೇಳ್ತಾನೇ ಇರ್ತೀನಿ, ಮಾತಾಡ್ತಾನೆ ಇರ್ತೀನಿ. ನಾನು ಮಾತಾಡ್ತಾ ಶುರು ಮಾಡಿದ್ರೆ ಮಾತಾಡೋದನ್ನ ನಿಲ್ಸೋದೇ ಇಲ್ಲ, ನಂಗೆ ಅಂಥ ಶಕ್ತಿ ಇದೆ ಅಂತೇಳಿ ಈ ರೀತಿ ವಾಗಿ ಅಭಿಮಾನ ಪಟ್ಕೊಳ್ತು. ಯಾವಾಗಲೂ ಆ ವ್ರತವನ್ನ ತನ್ನ ವ್ಯಾಪಾರದಿಂದ ಶುರು, ನಿಂಗೆ ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ, ಸ್ಟಾರ್ಟ್ ಆಯ್ತು ಅಂದ್ರೆ ಬ್ರೇಕ್ ಇಲ್ಲ, ಅದಕ್ಕೆ ಬ್ರೇಕಿಂಗ್ ಟ್ರಬಲ್ಲು, ಬ್ರೇಕ್ ಆಗೋದೇ ಇಲ್ಲ ಅಂತ ಅದೊಂದ್ಕೊಳ್ತಾ ಇದೆ. ಅದೊಂದ್ಕೊಳ್ತಾ ಇರೋದು ವಸ್ತುತಃ ಅದಿಲ್ಲ, ಅದೊಂದ್ಕೊಳ್ತಾ ಇದೆ. ನಾನು ಅಯ್ಯೋ ಏನ್ ಮಾತಾಡ್ತಾರೆ ಇವರು, ಪಟ 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 ಮಾತಾಡ್ತಾರೆ, ಬಿಡದೇ ಇಲ್ಲ ಅಂತ ಲೋಕ ನೋಡಿದೆ. ಯಾ ಹೆಂಗೆ ನಾನು ಮಾತಾಡ್ತಾ ಇದ್ಬಿಟ್ರೆ ನೀ ಕಿವಿ ತೂತಾಗುತ್ತೆ ಅಂತ ಮಾತು ನಾನು ಮಾತಾಡೋದು ಹೋಗುತ್ತಾ ಅಂತ ಮಾತಾಡೋದಕ್ಕೆ ಹೆಮ್ಮೆ ಪಟ್ಕೊಂಡು ಜೀವನ ಕೆಲಸ ಮಾತಾಡ ಸುತ್ತ ಬಿಡುತ್ತೆ. ನಾನು ಬಿಡದೆ ಸುಮ್ಮನಾಗದೇನೆ ನಾನು ಇದ್ಕೊಂಡೇ ಮಾತಾಡ್ತಾನೆ ಇರ್ತೀನಿ ಅಂತೇಳಿ ವಾಕ್ ಶಬ್ದ ಚೀಲಿಂಗವಾದ್ರಿಂದ ಧೃತವತಿ. ಇದು ಅನ್ಯೋಪಿ ಮತ್ಸಮೋ ಅಸ್ತಿ ಸ್ವವ್ಯಾಪಾರ ಅನುಪರಂತು ಶಕ್ತ ಸೋಪಿ ದರ್ಶಯಿತು ಆತ್ಮನೋ ವೀರ್ಯಮಿತಿ. ನನ್ನ ಹಾಗೆ ಯಾರಾದ್ರೂ ಮತ್ತೊಬ್ಬರು ಇರುವುದಾದರೆ ಅಂತ ಹೇಳ್ತದೆ,
ಕಣ್ಣಾಗ್ಲಿ ಕಿವಿಯಾಗಲಿ ಮೂಗಾಗ್ಲಿ ಕಾಲಾಗ್ಲಿ ಕೈಯಾಗ್ಲಿ ಇರೋದಾದ್ರೆ ಅವರು ವ್ಯಾಪಾರದಿಂದ ಸುಮ್ಮನಾಗದೆ ಬೆಳೆದೇ ಇದೆಯೇ ನಿರಂತರ ಮಾಡ್ತಾನೇ ಇರ್ತೀನಿ ನೋಡೋಣ, ತೋರಿಸ್ತೀನಿ ಸಾಮರ್ಥ್ಯವನ್ನ ನನ್ನ ಮುಂದೆ ನಾನು ಹಾಗೆ ಮಾಡ್ತಿರ್ತೀನಿ ಹೇಳಿ ನೋಡೋಣ ಅಂತ ಅನ್ನೋಣ. ದಕ್ಷಾಮ್ಯಹಮಿ ಚಕ್ಷುಹೋ ಕುಸ್ಕೊಳ್ಳಯ್ಯ ನಾನು ನೋಡ್ತಾನೆ ಇರ್ತೀನಿ ಕಣಯ್ಯ, ಏ ನೀ ಮುಂದೆ ಇದೆಯಾ ನಾನು ನೋಡ್ತಾ ಇದ್ಬಿಟ್ರೆ ಸಂಜೆವರೆಗೂ ರಾತ್ರಿವರೆಗೂ ಮಲಗೋರ್ಗೂ ನೋಡ್ತಾನೆ ಇರ್ತೀನಿ ಸಾಯೋವರೆಗೂ ನೋಡ್ತಾನೆ ಇರ್ತೀನಿ. ನೀನೇನೆ ಕೇಳ್ತಾನೆ ನಿನ್ ಕಿವಿ ನಾನು ಕೇಳ್ತಾ ಕೂತ್ಕೊಂಡ್ಬಿಟ್ರೆ ಹೇಳೋ ಸೋದೋಗ್ಬೇಕು ನನಗೇನು ಆಗಲ್ಲ. ಅಯ್ಯೋ ಗುರುಳೇ ಹೇಳ್ರಿ ಭಕ್ತಿ ಚಂದಿಗೆ ಇನ್ನೊಂದು ಗಂಟೆ ಹೇಳ್ರಿ ತುಂಬಾ ಚೆನ್ನಾಗಿದೆ ಅಂದ್ರೆ ಅಯ್ಯೋ ಆಗಲ್ಲ ಕಮ್ಮ ನಂಗೆ ಸುಸ್ತಾಯ್ತು ನಂಗೆ ಹೇಳಕ್ಕಾಗಲ್ಲ ನಂಗೆ ಬಾಯಿ ಸುಸ್ತ ಆಗಿದೆ ಅಂದ್ರೆ ಅವರದ್ದೇ ಆಗ್ಬೇಕು ಹೊಡೆದು ಕೇಳೋರು ಖುಷಿ ತುಂಬಾ ಚೆನ್ನಾಗಿದೆ ಇನ್ನು ಹೇಳಿ ಇನ್ನು ಹೇಳಿ ಅಂತ ಆದ್ರೆ ಹೇಳಕ್ಕಾಗಲ್ಲ. ಆದ್ರೆ ಗಟ್ಟಿ ಚಕ್ಲಿನೋ ಅಥವಾ ಗಟ್ಟಿ ಒಂದು ಇದನ್ನ ಬಬ್ಬಲ್ ಗಮ್ಮು ಅದು ಕೊಟ್ಬಿಟ್ರೆ ಅಯ್ಯೋ ಬಾಯಿ ಸೋತೋಯ್ತು ಅಗದು 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 ಆಯ್ತಪ್ಪ ಹಾಳಾಗಿಯಕ್ಕಾಗಲ್ಲ ಅಂತ ಜಾಪ್ತ ಹಾಗೆ ಹೇಳ್ತಾ ಇದ್ಬಿಟ್ರು ಸುಸ್ತಾಗತ್ತೆ. ನೋಡ್ತಾನೆ ಇರ್ತೀನಿ ಕಣ್ಣು ಕೇಳ್ತಾನೆ ಇರ್ತೀನಿ ಕಿವಿ ಹೀಗೆ ಅಜ್ಞಾನಿ ಕರ್ಮ ಅಜ್ಞಾನಿ ಕರ್ಮಾಣಿ ಕರ್ಣಾನಿ ಯಥಾಕರ್ಮ ಯಥ ಯಶ್ ಕರ್ಮ ಯಥಾಕರ್ಮ ಇದೇ ರೀತಿ ಬೇರೆ ಕರ್ಣಗಳು ಬೇರೆ ಇಂದ್ರಿಯಗಳು ಯಾವ್ಯಾವ್ದಕ್ಕೆ ಏನೇನು ಕರ್ಮ ಇದೆಯೋ ಕಾಲು ನಡೀತಾನೆ ಇರ್ತೀನಿ ನಡಿ 50 ಕಿಲೋಮೀಟರ್ ನಡಿ ಗೊತ್ತಾಗತ್ತೆ. ಕೈ ನಾನು ಮಾಡ್ತಾನೆ ಮಾಡು ಅವನ 500 ಜನಕ್ಕೆ ಅಡಿಗೆ ಮಾಡು ಗೊತ್ತಾಗತ್ತೆ. ಮಾಡ್ತೀವಿ ಏನ್ ಮಾಡ್ತೀಯ 500 ಜನಕ್ಕೆ ಒಬ್ಬನೇ ಅಡಿಗೆ ಮಾಡ ತರಕಾರಿ ಹಚ್ಕೊಂಡು ಕಾಯಿ ತುರ್ಕೊಂಡು ರುಬ್ಕೊಂಡು ಅಡಿಗೆ ಪಾತ್ರೆ ಇಟ್ಕೊಂಡು ಅದನ್ನು ಮಾಡ್ತೀಯ ಮಾಡು ಗೊತ್ತಾಗತ್ತೆ ಅಂತ ಹೇಳಿ ಪ್ರತಿಯೊಂದು ಇಂದ್ರಿಯಗಳಿಗೂ ಕೂಡ ತಮ್ಮ ತಮ್ಮ ಕ್ರಿಯೆಯಲ್ಲಿ ವ್ಯಾಪಾರದಲ್ಲಿ ಹೆಮ್ಮೆ ಅಭಿಮಾನ ನಾವಾಗಿದ್ದಕ್ಕೆ ಬಲವಾನ್ ಕಾಂಗಾಯ ಪುಷ್ಟಿ ಹೈ ಅಂತ ಶಕ್ತಿಶಾಲಿ ಅಂತ ಹೆಮ್ಮೆ ಪಟ್ಕೊಂಡ್ರು ಪ್ರತಿಯೊಬ್ರು ಹೆಮ್ಮೆ ಪಟ್ಕೊಂಡ್ರು. ಮುಖ್ಯ ಪ್ರಾಣ ನೋಡ್ತಾನೆ ಇದ್ದಾನೆ ಇವನು ಅನ್ಕೋತಾನೆ ಇವನು ಇವನು ಅನ್ಕೊಂಡು ಎಲ್ಲೂ ನಾನು ಇಲ್ಲೇ ಇದ್ದೀನಿ ನನ್ ಮುಂದೇನೆ ನಾನು ನೋಡ್ತಾನೆ ಇರ್ತೀನಿ ಕೇಳ್ತಾನೆ ಇರ್ತೀನಿ ಮಾತಾ ಅನ್ಕೋತಾ ಇದಾರಲ್ಲ ಅನ್ಕೊಳ್ಳಿ ಅನ್ಕೊಳ್ಳಿ ಮಾಡ್ತೀನಿ ಅಂತ ಹೇಳಿ ಮುಖ್ಯ ಪ್ರಾಣ ಸುಮ್ಕಿಂದ ನಾಳೆ ನನ್ನ ಶಕ್ತಿ ತೋರಿಸ್ತೀನಿ ಅಂತಂದ. ಓಂ ಶಾಂತಿ ಶಾಂತಿ ಶಾಂತಿ.